ಕೇಳ್ತಿದ್ದೀರಾ ಸುವರ್ಣ. ಸ್ವಾತಿ ಮುತ್ತಿನ ಮಳೆ ಹನಿಯೇ, ಮೆಲ್ಲ ಮೆಲ್ಲನೆ ಧರೆಗಿಳಿಯೇ. ಏನ್ ಹೇಳು, ಬರ್ತಿದ್ ಹಾಗೆ ಹಾಡು ಹೇಳೋ ಮೂಡಲ್ಲಿ ಇದ್ದಾಳೆ ಅಂತ ಅನ್ಕೋತಾ ಇದ್ದೀರಾ? ಈ ಕತೆ ಹೆಣೆಯದಿದೆಯಲ್ಲ, ಇದು ತುಂಬಾ ಸೂಕ್ಷ್ಮವಾದ ವಿಷಯ, ಒಂಥರ ಮುತ್ತಿನ ಹಾರ ಪೋಣಿಸ್ದ ಹಾಗೆ. ಏನು ಒಗ್ಟೊಗ್ಟಾಗಿ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋತೀರಾ? ಓಕೆ ಬಿಡಿಪ್ಪ, ನಿಮ್ಗೆ ಯಾಕೆ ಕನ್ಫ್ಯೂಸ್ ಮಾಡ್ಲಿ, ಪಾಪ ಅಡುಗೆ ನೋಡಬೇಕು ಅಂತ ಬಂದಿದ್ದೀರಾ, ಜಾಸ್ತಿ ತಲೆ ತಿನ್ನಲ್ಲ. ಓಕೆನಾ? ಇವತ್ತು ನಮ್ಮ ಜೊತೆ ಯಾರು ಇರ್ತಾರೆ ಅಂದರೆ ಸ್ವಾತಿ ಮುತ್ತು. ಇತ್ತೀಚೆಗಷ್ಟೇ ಸುವರ್ಣ ವಾಹಿನಿಯಲ್ಲಿ ಶುರುವಾದಂತಹ ಸ್ವಾತಿ ಮುತ್ತು ಧಾರಾವಾಹಿಯ ಒಬ್ಬರು ಕಲಾವಿದರು. ಇವರು ಈ ಧಾರಾವಾಹಿಯಲ್ಲಿ ರುಕ್ಮಿಣಿ ಅನ್ನೋ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಇವರ ನಿಜವಾದ ಹೆಸರು ಕೇಳಿ ನಾನಂತೂ ತನ್ಮಯಳಾದೇನು. ಆಯ್ತು ಬಿಡಿ, ಇನ್ನೇನು ಹಾಡಲ್ಲ, ಕರ್ಸ್ಬಿಡ್ತೀನಿ ಅವ್ರನ್ನೇ. ಮಿಸ್ ತನ್ಮಯ. ಹಾಯ್. ಹಾಯ್ ತನ್ಮಯ, ಹೇಗಿದ್ದೀರಿ? ನಂದಿನಿ. ಕಾವಳೆ ಚೆನ್ನಾಗಿದ್ದೀನಿ. ನಿಮ್ಮ ಹೆಸರಿನ ಅರ್ಥ ಏನು? ನನ್ನ ಹೆಸರಿನ ಅರ್ಥ ಏನು ಅಂದರೆ ಒಂದು ಕೆಲಸದಲ್ಲಿ ಮುಳುಗೋಗೋದು ಅಂತ. ಓಕೆ. ಸೊ ನೀವು ಆ್ಯಕ್ಟಿಂಗ್ ಮಾಡ್ತಿದ್ರೆ ಆ್ಯಕ್ಟಿಂಗಲ್ಲಿ ತನ್ಮಯಳಾಗೋದು ಅಂತ ಹೇಳ್ತಾರೆ. ಸೊ ಆ ಥರ ಇನ್ವಾಲ್ವ್ಮೆಂಟ್ ಅಂತ. ಸಕ್ಕದಾದ ನಿಮ್ಮ ಹೆಸರು, ಇಟ್ಸ್ ವೆರಿ ವೆರಿ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಆ ಸ್ವೀಟ್ ಆಸ್ ಯುವರ್ ಡ್ರೆಸ್ ಒಡೆವರ್. ಓಕೆ. ಸೊ ಏನು ಮಾಡ್ತಾ ಇದ್ದೀರಿ ನೀವು? ವಾಟ್ ಯು ಡೂ? ನಾನು ಇಂಜಿನಿಯರಿಂಗ್ ಮುಗಿಸಿ ಈಗ ಫುಲ್ ಟೈಮ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಆ್ಯಕ್ಟಿಂಗ್ ಒಂಥರ ಪ್ಯಾಷನ್ ಆ್ಯಂಡ್ ಪ್ರೊಫೆಷನ್ ಎರಡೂ? ಹೌದು. ವಂಡರ್ಫುಲ್. ಸೊ ಹೇಗೆ ಅನಿಸ್ತಾ ಇದೆ ನಮಗೆ ಅಡುಗೆ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಆಂಬಿಯನ್ಸ್. ಹಾಂ, ಚೆನ್ನಾಗಿದೆ. ಚೆನ್ನಾಗಿದೆ. ಸೊ ಇಲ್ಲಿ ಅಡುಗೆ ಮಾಡೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಂ, ಚೆನ್ನಾಗಿರುತ್ತೆ. ಏನು ಮಾಡ್ಕೊಡ್ತೀರಾ ನಮಗೋಸ್ಕರ? ಈಗ ಥಾಯ್ ರೆಡ್ ಕರಿ ಅಂತ. ಸೊ ಇದೊಂದು ಥಾಯ್? ಹಾಂ, ಇದು ಬೇಸಿಕಲಿ ಬ್ಯಾಂಕಾಕ್ ಥೈಲ್ಯಾಂಡಲ್ಲಿ ಮಾಡೋ ಒಂದು ಡಿಶ್. ಓಕೆ. ಆ್ಯಕ್ಚುಲಿ ಇದನ್ನ ನಾನ್ ವೆಜ್ ಜೊತೆ ಮಾಡ್ತಾರೆ, ಬಟ್ ವೆಜಿಟೇರಿಯನ್ನು ತುಂಬ ಡೆಲಿಷಿಯಸ್ ಆಗಿರುತ್ತೆ. ಸೊ ವೆಜ್ ಥಾಯ್ ರೆಡ್ ಕರಿ ಹೇಗೆ ಮಾಡೋದಂತ ಹೇಳ್ಕೊಂಡು. ವಂಡರ್ಫುಲ್. ಸೊ ಏನೇನು ಬೇಕು ವೆಜ್ ಥಾಯ್ ರೆಡ್ ಕರಿ ಮಾಡೋದಕ್ಕೆ? ತುಂಬ ಉದ್ದ ಇದೆ ಹೆಸರು. ಓಕೆ, ಥಾಯ್ ರೆಡ್ ಕರಿ ಅಂತ. ಥಾಯ್ ರೆಡ್ ಕರಿ ಮಾಡೋದಕ್ಕೆ ಏನೇನು ಬೇಕು? ಓಕೆ, ಥಾಯ್ ರೆಡ್ ಕರಿಗೆ ಮಾಡೋದಕ್ಕೆ ಒಂದು ಮೆಣಸಿನ್ಕಾಯಿ, ಲೆಮನ್ ರೈಂಡ್, ಕೊರಿಯಾಂಡರ್ ಲೀವ್ಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಈಸ್ಟರ್ನ್ ಧನಿಯಾ ಪೌಡರ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಬೇಬಿಕಾರ್ನ್, ಈರುಳ್ಳಿ, ಪೆಪ್ಪರು, ಜೀರಿಗೆ ಪೌಡರ್, ನಿಂಬೆಹಣ್ಣು. ಓಕೆ. ಸೊ ಫಟಾಫಟ ಅಂತ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಮಾತಾಡೋಣ. ಓಕೆ. ಓಕೆ. ಸೊ ಏನು ಕೊಡಲಿ ಫಸ್ಟ್ ಇದಕ್ಕೆ ನಿಮಗೆ? ಗ್ರೈಂಡರ್ ಕೊಡಿ. ಓಕೆ, ಇದು ನಡೆಯುತ್ತಾ? ಹಾಂ, ಸಾಕು. ಫಸ್ಟು ಇದು ಒಣ ಮೆಣಸಿನ್ಕಾಯಿ ನೆನೆಸಿರ್ಬೇಕು ಸ್ವಲ್ಪ. ಓಕೆ. ಒಂದು 7-8 ಒಣ ಮೆಣಸಿನ್ಕಾಯಿ. ನೀವು ಆಲ್ರೆಡಿ ನೆನೆಸಿ ತೆಗೆದಿಟ್ಕೊಂಡಿರೋ? ಹಾಂ, ನೆನೆಸಿ ತೆಗೆದಿಟ್ಟಿರೋ. ಓಕೆ. ಇದಾದಮೇಲೆ ಕೊತ್ತಂಬರಿ ಸೊಪ್ಪದು ಸ್ಟೆಮ್ ಬರುತ್ತಲ್ಲ, ಹಾಂ ಹಾಂ, ಅದನ್ನ ಮಾತ್ರ ಹಾಕ್ಬೇಕು ಇದಕ್ಕೆ. ಓಕೆ. ಇದಾದಮೇಲೆ ಏನಕ್ಕೆ ಸ್ಟೆಮ್ ಮಾತ್ರ? ಎನಿ ಪರ್ಟಿಕ್ಯುಲರ್ ರೀಸನ್? ಯಾ, ಕೊತ್ತಂಬರಿ ಸೊಪ್ಪಲ್ಲಿ ಬೇರೆ ಫ್ಲೇವರ್ ಇರುತ್ತೆ, ಸ್ಟೆಮ್ಮಲ್ಲಿ ಬೇರೆ ಫ್ಲೇವರ್ ಇರುತ್ತೆ. ಸೊ ಒಂದು ಸ್ಪೂನ್. ಶೋರ್. ನಾ ಯೂಶಲಿ ಏನು ಮಾಡ್ತೀನಿ ಅಂದರೆ ಕೊತ್ತಂಬರಿ ಸೊಪ್ಪು ತಂದಾಗ ಆ ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡಿ ತೆಗೆದಿಟ್ಕೊಂಡು ಹೆಚ್ಚಿಟ್ಕೊಂಡ್ಬಿಟ್ಟಿರ್ತೀನಿ. ಈ ಸ್ಟೆಮ್ಮನ್ನೆಲ್ಲ ಸಪ್ರೇಟ್, ಈ ಚಟ್ನಿ ಗಿಟ್ನಿಗೆಲ್ಲ ನಾನು ಅದನ್ನು ಹಾಕ್ತೀನಿ, ಬಿಕಾಸ್ ಅದಿನ್ನೂ ಜಾಸ್ತಿ ರುಚಿ ಕೊಡುತ್ತೆ ಅಂತ. ಹಾಂ, ಹೌದು. ಸೊ ಈಸ್ಟರ್ನ್ ಧನಿಯಾ ಪುಡಿ 1 tbsp, ಪೆಪ್ಪರ್ ಹಾಫ್, ಜೀರಿಗೆ ಮೆಣಸಿನ ಪುಡಿ ಆಲ್ಸೋ ಹಾಫ್. ಓಕೆ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು ಲೆಮನ್ ರೈಂಡ್ ಅಂತ ಹೇಳ್ತಾರೆ. ಇಸ್ ಆಕ್ಚುಲಿ ಲೆಮನ್ದು ಇದಿರುತ್ತಲ್ಲ ಸಿಪ್ಪೆ, ಅದನ್ನ ತುರ್ದಿರೋದು. ಓಕೆ. ಒಣಗಿಸಿ ತುರ್ದಿರೋದು? ಇಲ್ಲ, ಹಂಗೆ ಹಂಗೆ ತುರ್ದಿರೋದು. ಓಕೆ. ಸೊ ಇದು ಅಷ್ಟೇ, ಒಂದು ಸ್ಪೆಷಲ್ ಫ್ಲೇವರ್ ಕೊಡುತ್ತೆ. ಇದು ಒಂದು ಸ್ವಲ್ಪ. ಆಮೇಲೆ ಯಾ, ದಟ್ಸ್ ಇಟ್. ಈಗ ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಓಕೆ. ಎಲ್ಲಿ ಕಲ್ತಿದ್ದೀನ? ಇದು ಆ್ಯಕ್ಚುಲಿ ಅಣ್ಣ ಥೈಲ್ಯಾಂಡ್ಗೆ ಹೋಗಿದ್ದ. ಓಕೆ. ಆ ಅಣ್ಣಂಗೆ ಸ್ವಲ್ಪ ಈ ರೆಸಿಪೀಸ್ ಕಲ್ತ್ಕೊಳ್ಳೋದೆಲ್ಲ ಸ್ವಲ್ಪ ಹಾಬೀಸ್ ಇದೆ. ಓ, ವಂಡರ್ಫುಲ್. ಸೊ ಮನೇಲಿ ಮಾಡಿದ್ದ ಒಂದ್ಸಲಿ, ಇಷ್ಟ ಆಯಿತು. ಹಾಂ, ಇಷ್ಟ ಆಯಿತು. ಸೊ ಇವತ್ತು ಬರ್ತಾ ಕೇಳ್ಕೊಂಬಂದ್ರ? ಹೌದು, ಮಾಡಿದ್ದೀರಾ? ಇಲ್ಲ, ಮಾಡಿದ್ದೆ. ಹಾಂ, ಇವತ್ತು ಬರ್ತಾ ಇನ್ನೊಂದ್ಸಲಿ ಪಕ್ಕ ಕೇಳ್ಕೊಂಡು ಬಂದೆ ಹೇಗೆ ಮಾಡೋದು. ವಂಡರ್ಫುಲ್. ಒಂದು ನಿಮಿಷ ಬಂದೆ. ಓಕೆ. ಇದು ಗ್ರೈಂಡ್ ಮಾಡೋದಕ್ಕೆ ಮೆಣಸಿನ್ಕಾಯಿ ನೆನೆಸಿರ್ತೀರಲ್ಲ, ಅದೇ ನೀರನ್ನ ಯೂಸ್ ಮಾಡಿದ್ರೆ ಇನ್ನು. ಓಕೆ. ಆಕ್ಚುಲಿ ಬ್ಯಾಂಕಾಕ್ ಆ ಕಡೆ ಎಲ್ಲ ಸ್ಪೈಸಸ್ ತುಂಬ ಕಮ್ಮಿ ತಿಂತಾರಲ್ಲ, ಸ್ಪೈಸಿ ಫುಡ್ ಜಾಸ್ತಿ, ಸ್ವಲ್ಪ ಸಪ್ಪೆ ಸಪ್ಪೆ ಜಾಸ್ತಿ ತಿನ್ನೋದಲ್ವಾ? ಇಲ್ಲ, ಅವರು ಸ್ಪೈಸಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಮಾಡ್ತಾರೆ? ಹಾಂ, ಮಾಡ್ತಾರೆ. ದೇ ಆರ್ ವೆರಿ
ಯುನೋ ಈ ಸೀ ಫುಡ್ ಎಲ್ಲ ತಿಂದ್ಬಿಟ್ಟು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಅವರು, ಸ್ಟ್ಯಾಮಿನಾ ತುಂಬಾ ಇರುತ್ತೆ ಅವ್ರಿಗೆ. ಸೊ ಈ ಪೇಸ್ಟ್ ನ ಒಂದ್ ಕಡೆ ಇಟ್ಕೊಂಡಿರೋಣ. ಈಗ ಈ ಕ್ಯಾರೆಟ್ ಮತ್ತೆ ಬೇಬಿಕಾರ್ನ್ ಬೇಯಿಸ್ಕೊಂಡಿರ್ತೀವಿ ಮುಂಚೆನೆ. ಈಗ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಒಂದು ಪ್ಯಾನ್ ಕೊಡ್ತೀನಿ. ಸೊ ನಿಮಗೂ ಅಣ್ಣನಷ್ಟೇ ಇಂಟ್ರೆಸ್ಟ್ ಇದೆಯಾ ಅಡುಗೆ ತಿಂಡಿಗಳು ಟ್ರೈ ಮಾಡೋದ್ರಲ್ಲಿ? ಹಾಂ, ಟ್ರೈ ಮಾಡೋ ತಿನ್ನೋದ್ರಲ್ಲಿ ಇಂಟ್ರೆಸ್ಟ್ ಇದೆ, ಬಟ್ ನಾಟ್ ಟ್ರೈಂಗ್ ಇಟ್, ಕುಕಿಂಗ್ ಅಷ್ಟಿಲ್ಲ, ಬಟ್ ಇನ್ಮೇಲೆ ಮಾಡ್ಕೋಬೇಕು. ಐ ನೋ, ಅದು ಒಂಥರ ಆ್ಯಕ್ಚುಲಿ ಏನು ಗೊತ್ತಾ, ಒಂದ್ಸಲ ಅದು ಹುಚ್ಚಿಡಿದ್ರೆ ಆ್ಯಂಡ್ ಜೊತೆಗೆ ಮಾಡಿ ಯಾರು ತಿಂದು ಇಷ್ಟಪಟ್ಬಿಟ್ರೆ ಮುಗಿತು. ಯು ಫೀಲ್ ಲೈಕ್ ಸೊ ಇಂಜಿನಿಯರಿಂಗ್ ಎಲ್ಲ ಯಾವ ಕಾಲೇಜಲ್ಲಿ ಓದಿದ್ದು? ಇಂಜಿನಿಯರಿಂಗ್ ಎಲ್ಲ ನಾನು ಮೈಸೂರಲ್ಲಿ ಮಾಡಿದ್ದು. ನಾನು ಬೇಸಿಕಲಿ ಮೈಸೂರು, ಬ್ಯಾಂಗ್ಳೂರ್ಗೆ ಶಿಫ್ಟ್ ಆಗಿ ಒಂದು 5 months ಆಯ್ತು ಅಷ್ಟೇನಾ? ಅಷ್ಟೇ. ಯಾವ ಕಾಲೇಜ್ ಅಂದ್ರೆ? ಜಿ ಟ್ರಿಪಲ್ ಎಸ್ ಅಂತ. ಓಕೆ, ವಿಮೆನ್ಸ್ ಕಾಲೇಜ್. ಸೊ ಮೈಸೂರಿಗೂ ಬೆಂಗಳೂರಿಗೂ ಸಾಕಷ್ಟು ವ್ಯತ್ಯಾಸಗಳಿದೆ, ಪಕ್ಕದಲ್ಲೇ ಇದ್ರೂ ಟೋಟಲ್ ಕಲ್ಚರ್ ಇರ್ಬೋದು, ಏನಿರ್ಬೋದು. ಸೊ ವಾಟ್ ಯು ಫೀಲ್, ಯಾವ್ದು ಚೆನ್ನ ಅನ್ಸುತ್ತೆ? ನಂಗೆ ಯಾವತ್ತು ಮೈಸೂರೇ ಚಂದ ಅಲ್ಲ, ಬಟ್ ಬ್ಯಾಂಗ್ಳೂರಲ್ಲಿ ಆಪರ್ಚುನಿಟೀಸ್ಗೆ ಏನು ಕಮ್ಮಿ ಇಲ್ಲ. ಹೌದು ಹೌದು, ತುಂಬ ಅಚೀವ್ಮೆಂಟ್ ಮಾಡಬೇಕು ಅನ್ನೋರಿಗೆ ಬ್ಯಾಂಗ್ಳೂರ್ ಇಸ್ ದ ಬೆಸ್ಟ್ ಪ್ಲೇಸ್. ಆ್ಯಂಡ್ ಇಟ್ಸ್ ವೆರಿ ಫಾಸ್ಟ್. ಯಾ, ವೆರಿ ಫಾಸ್ಟ್. ಕೂಲಾಗಿರ್ಬೇಕು, ಸೈಲೆಂಟ್ ಆಗಿರ್ಬೇಕು, ಲೈಫ್ ಎಂಜಾಯ್ ಮಾಡಬೇಕು. ವಾರಕ್ಕೊಂದ್ಸಲಿ ಟ್ರಿಪ್ ಹೋಗ್ಬೇಕಂದ್ರೆ ಮೈಸೂರು ಬೆಸ್ಟ್ ಪ್ಲೇಸ್. ಎಲ್ಲಿ ಟ್ರಿಪ್ ಹೊಡಿತಿದ್ರಿ ಆ ಕಡೆ ಎಲ್ಲ? ಮೈಸೂರಲ್ಲಿ ತುಂಬ ಇದೆ ಜಾಗಗಳು, ಲೈಕ್ ಲೋಕಲ್ಲೇ ಅಂದ್ರೆ ಪ್ಯಾಲೇಸ್ ಹೋಗ್ತಿವಿ, ಅದೇ ಚಾಮುಂಡಿ ಬೆಟ್ಟ, ಕಾರಂಜಿ ಕೆರೆ, ಕುಕ್ರಳ್ಳಿ ಕೆರೆ, ಆಚೆ ಕಡೆ ಅಂದ್ರೆ ಬಲ್ಮುರಿ, ಎಡಮುರಿ ಇದೆ. ಆಮೇಲೆ ನೀವೆಲ್ಲ ಜಾಗಗಳು ನೋಡಿ? ಎಲ್ಲ ಜಾಗಗಳು ನೋಡಿದೀವಿ. ಗ್ರೇಟ್. ಹಾಕ್ತೀನಿ ಸ್ಪೂನ್ ಕೊಡ್ಲಾ? ನೀರಿತ್ತ ಈರುಳ್ಳಿ? ಸ್ವಲ್ಪ. ಅದನ್ನ ನೆನ್ಸ್ಬೇಕಾ? ಇಲ್ಲ, ಈರುಳ್ಳಿ. ಇಂಜಿನಿಯರಿಂಗ್ ಅಂತ ಮುಗಿದ್ರೆ ಸಾಕು ಅಂತ ಅನ್ಸುತ್ತ? 4 ವರ್ಷ ಹೇಗಿತ್ತು ಆ ಲೈಫ್? ಹೌದು, ಆಕ್ಚುಲಿ ಮುಗಿದ್ರೆ ಸಾಕು ಅಂತ ಅನ್ಸಿತ್ತು, ಬಟ್ ಮಧ್ಯ ಮಧ್ಯ ಸೀರಿಯಲು ಮಾಡ್ತಿದ್ದೆ, ಲೈಕ್ ಸ್ಮಾಲ್ ಸ್ಮಾಲ್ ಎಪಿಸೋಡ್ಸ್. ಸೊ ಆಮೇಲೆ ಥಿಯೇಟರ್, ನಾ ಬೇಸಿಕಲಿ ಥಿಯೇಟರ್ ಥಿಯೇಟರಿಂದ ಬಂದಿರೋದು. ಸೊ ಅದು ನಾಟಕ ಶೋ ಅದು ಇದು ಎಲ್ಲ ಸ್ವಲ್ಪ ಡೈವರ್ಷನ್ಸ್ ಜಾಸ್ತಿ ಇತ್ತು. ಓಕೆ. ಸೊ ಅಷ್ಟೇನು ಕಷ್ಟ ಅನಿಸ್ಲಿಲ್ಲ. ಓಕೆ. ಬಟ್ ಯಾವ್ದು ಜಾಸ್ತಿ ಇಷ್ಟ ಆಗ್ತಿತ್ತು? ಇದಾಗ ಆಬ್ವಿಯಸ್ಲಿ ಥಿಯೇಟರ್. ಥಿಯೇಟರ್ ಅದೊಂಥರ ಪ್ರಪಂಚದ ಬೌರ ಐತಿಂಗ್ ಸೆಳೆದ್ ಬಿಡುತ್ತೆ. ಇದು ಹಾಕ್ಬಿಡ್ತೀನಿ. ಓಕೆ. ತನ್ಮಯ, ಯು ಲುಕ್ ವೆರಿ ಕಾಮ್ ಅಂಡ್ ಸೈಲೆಂಟ್, ಹೇಗೆ ತನ್ಮಯ ಆ್ಯಕ್ಚುಲಿ? ಹೇಗೆ ಆಫ್ ಕ್ಯಾಮ್ರಾ ಹಿಂಗೆ? ಆಫ್ ಕ್ಯಾಮ್ರಾ ಮನೇಲಿದ್ರೆ ನನ್ನ ತಂಗಿನ ಸ್ವಲ್ಪ ಯಾವಾಗಲೂ ಇರಿಟೇಟ್ ಮಾಡ್ತಾ ಇರ್ತೀನಿ. ಅಣ್ಣ ತಂಗಿ ಇಬ್ರು? ಇಲ್ಲ, ಅಣ್ಣ ಕಸಿನ್. ಓಕೆ. ನಾನು ನನ್ನ ತಂಗಿ ಇಬ್ರು. ಓಕೆ. ಸೊ ನನ್ನ ತಂಗಿಗೆ ಜಾಸ್ತಿ ಇರಿಟೇಟ್ ಮಾಡ್ತಿರ್ತೀನಿ, ಬಟ್ ಅದರ್ವೈಸ್ ಆಚೆ ಎಲ್ಲ ಹೋದ್ರೆ ಜಾಸ್ತಿ ಮಿಂಗಲ್ ಆಗ್ತೀನಿ ಜನಗಳ ಜೊತೆ. ಓಕೆ. ಸೈಲೆಂಟ್ ಆಗೆ ಇರ್ತೀನಿ, ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಬಟ್ ಯು ಹ್ಯಾವ್ ಲಾಟ್ ಆಫ್ ಫ್ರೆಂಡ್ಸ್? ಯಾ, ಐ ಹ್ಯಾವ್ ಫ್ರೆಂಡ್ಸ್. ಮೈಸೂರಲ್ಲಿ ಅಷ್ಟೇ, ಬೆಂಗಳೂರಲ್ಲಿ ಇನ್ನೂ ಫ್ರೆಂಡ್ಸ್ ಆಗಿಲ್ಲ. 5 ತಿಂಗಳು ಅಷ್ಟೇ. ಎಲ್ಲಿ ಫುಲ್ ಫ್ಯಾಮಿಲಿ ಶಿಫ್ಟ್ ಆಗಿದೆ? ಫ್ಯಾಮಿಲಿ ಶಿಫ್ಟ್ ಆಗಿದೆ. ಆ್ಯಂಡ್ ಆ ಶಿಫ್ಟ್ ಆಗಿರೋದು ನಿಮ್ಮ ಕಾರಣದಿಂದ ಅಥವಾ? ಇಲ್ಲ, ಬೇಸಿಕಲಿ ನನಗೋಸ್ಕರನೇ ಶಿಫ್ಟ್ ಆಗಿದೆ. ಅಮ್ಮಂಗೆ ಟ್ರಾನ್ಸ್ಫರ್ ಆಯಿತು. ಓಕೆ. ಮೈ ಡ್ಯಾಡ್ ಗಾಟ್ ರಿಟೈರ್ಡ್, ಸೊ ವಿ ಶಿಫ್ಟೆಡ್ ಹಿಯರ್. ಓಕೆ. ಇದು ಸ್ವಲ್ಪ ಆರಿಸಿರ್ತೀನಿ. ಓಕೆ. ಇನ್ನೊಂದು ಪ್ಯಾನಲ್ಲಿ ಅದನ್ನು ಸ್ವಲ್ಪ ಹುರ್ಕೊಂಡು ಪೇಸ್ಟ್. ಇದನ್ನ? ಹಾಂ. ಓಕೆ, ಇದು ಕೊಡಲಾ? ಇದಾಗಿದೆ ಅಲ್ವಾ? ಹಾಂ, ಇದಾಗಿ ಶಿಫ್ಟ್. ಅದು ತುಂಬ ಹಸಿ ಇರತ್ತಲ್ಲ ಪೇಸ್ಟು, ಸೊ ಸ್ವಲ್ಪ ಬಾಡಿಸ್ಕೊಂಡ್ರೆ ಘಾಟ್ ಎಲ್ಲ ಹೋಗುತ್ತೆ. ಚೆನ್ನಾಗಿ ಅನಿಸ್ತಿದ್ಯಾ? ಚೆನ್ನಾಗಿ ಅನಿಸ್ತಿದೆ. ಸೊ ಸ್ವಾತಿ ಮೂತು ಮೊದಲನೇ ಸೀರಿಯಲ್? ಹೌದು, ಅಂದ್ರೆ ಲೀಡ್ ರೋಲ್ ಮೊದಲನೇ ಸೀರಿಯಲು. ಇದು ಸ್ವಲ್ಪ ಎಣ್ಣೆ ಹಾಕಿದೆ, ಇದು ಎಣ್ಣೆ ಸ್ವಲ್ಪ ಕುಡಿಯುತ್ತೆ, ಸೊ ಇನ್ನೊಂದು ಸ್ವಲ್ಪ ಹಾಕಿ. ಆ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೋಬೇಕು. ಇದಾದ್ಮೇಲೆ ಏನ್ ಮಾಡ್ಬೇಕು?
ಇದಾದ್ಮೇಲೆ ಕೋಕೋನಟ್ ಸ್ವಲ್ಪ ಸೆಪರೇಟ್ ಆಗಿ ರುಬ್ಕೋಬೇಕು ಕಾಯಿ. ಓಕೆ, ಸೊ ರುಬ್ಕೊಂಡು ಬರ್ತೀರಾ? ಯಾ. ಇದು ಕಾಯಿ ಇಲ್ಲ ಅಂದ್ರೆ ಕೋಕೋನಟ್ ಮಿಲ್ಕ್ ಅಂತ ಸಿಗುತ್ತೆ, ಅದನ್ನು ಹಾಕ್ಬೋದು. ಸೊ ಇದನ್ನ ಹಾಕ್ತೀನಿ. ಇದು ಆಲ್ಮೋಸ್ಟ್ 1 ಕಪ್ ಆಗುತ್ತೆ. ಓಕೆ, ಲೆಮನ್ ಗ್ರಾಸ್ ಅಂತ ಸಿಗುತ್ತೆ, ಅದು ಅದು ಸಿಗ್ಲಿಲ್ಲ ಅಂದ್ರೆ ನಾನು ಹೇಳಿದ್ನಲ್ಲ, ಇದು ಲೆಮನ್ ಗ್ರೈಂಡ್ ಅಂತ. ಲೆಮನ್ ಗ್ರೈಂಡ್, ಹಾ, ಅದು ಹಾಕ್ಬೋದು. ಓ, ಅದು ಅಥವಾ ಇದು? ಅದು ಅಥವಾ ಇದು, ಎರಡು ಹಾಕಿದ್ರು ಓಕೆ. ಇನ್ನೊಂದು ಸ್ವಲ್ಪ ಫ್ಲೇವರ್ ಜಾಸ್ತಿ ಬರುತ್ತೆ. ಓಕೆ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಸೊ ಥಿಯೇಟರ್ಸಿಂದ ಕಲಾ ಪ್ರಪಂಚಕ್ಕೆ ಕಾಲಿಟ್ಟಿದ್ದು. ಹಾಂ, ಹೌದು, 5 ವರ್ಷ ಹಳಬ್ರು. ಹೌದು, ಹೇಗನ್ಸುತ್ತೆ 5 ವರ್ಷದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಇದರಿಂದ? ಬಿಕಾಸ್ ಆಫ್ ಯುವರ್ ಆ್ಯಕ್ಟಿಂಗ್, ದ ಚೇಂಜಸ್ ಇನ್ ಯುವರ್ ಲೈಫ್. ಥಿಯೇಟರ್ ಏನಂದರೆ ಇಟ್ ಬಿಲ್ಡ್ಸ್ ಯುವರ್ ಸೆಲ್ಫ್ ಕಾನ್ಫಿಡೆನ್ಸ್. ಆ್ಯಂಡ್ ನೀವು ಎಲ್ಲೇ ಹೋದರೂ ನೀವು ಯು ಸ್ಟ್ಯಾಂಡ್ ಡಿಫ್ರೆಂಟ್ ಫ್ರಮ್ ಅದರ್ಸ್. ಆ ಒಂದು ಅನಿಸಿಕೆ ನಿಮ್ಮ ಮನಸ್ಸಲ್ಲಿರುತ್ತೆ. ಸೊ ನೀವು ಏನಾದರೂ ಲೈಕ್ ನೀವು ಯಾವ ಸ್ಟೇಜ್ ಯಾವುದೇ ಒಂದು ಸ್ಟೇಜ್ ಮೇಲೆ ಹತ್ತಿದ್ರೂ ನಿಮಗೆ ಸ್ಟೇಜ್ ಫಿಯರ್ ಅನ್ನೋದಿರಲ್ಲ, ತುಂಬ ಕಾನ್ಫಿಡೆನ್ಸ್ ಇರುತ್ತೆ. ಈವನ್ ಎಲ್ಲರ ಜೊತೆ ಮಾತಾಡೋದು ಕೂಡ ವಿಲ್ ಬಿ ವೆರಿ ಕಾನ್ಫಿಡೆಂಟ್. ಓವರ್ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಸೊ ಐ ಹ್ಯಾವ್ ಬಿನ್ ವೆರಿ ಹ್ಯಾಪಿ ಡೂಯಿಂಗ್ ಥಿಯೇಟರ್ಸ್. ಮೂವೀಸಲ್ಲಿ ಇಂಟ್ರೆಸ್ಟ್ ಇದೆಯಾ? ಹಾಂ, ಮೂವೀಸ್ 2 ಮಾಡಿದ್ದೀನಿ. ಓಕೆ, ಸಿದ್ಧಗಂಗಾ ಮತ್ತು ಹಳ್ಳಿಯ ಮಕ್ಕಳು ಅಂತ. ಓಕೆ, ಆರ್ಟ್ ಮೂವೀಸ್. ಆರ್ಟ್ ಮೂವೀಸ್, ಆ್ಯಂಡ್ ಅದರಲ್ಲಿ ಇದು ಲೀಡ್ ರೋಲಲ್ಲಿ ಮಾಡಿ? ಹಾಂ, ಲೀಡ್ ರೋಲಲ್ಲಿ ಮಾಡಿದ್ದೀನಿ. ಗುಡ್. ಬೋತ್ ಹ್ಯಾವ್ ಗಾಟ್ ಸೆಲೆಕ್ಟೆಡ್ ಇನ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಫಿಲ್ಮ್ ಫೆಸ್ಟಿವಲ್. ಸೊ ಬ್ಯಾಂಗ್ಳೂರಲ್ಲಿ ಫಿಲ್ಮ್ ಫೆಸ್ಟಿವಲ್ಸ್ ನಡೀತಾ ಇರೋದು, ಸೊ ಅಲ್ಲಿ ಸ್ಕ್ರೀನಿಂಗ್ ಎಲ್ಲ ಆಗಿದೆ. ಸರಿ ಸರಿ. ಸೊ ಒಂದು ಸೀದಾ ಸಾದ ಕ್ವೆಶ್ಚನ್, ಸೀದಾ ಸಾದ ಆನ್ಸರ್ ಬೇಕು. ಓಕೆ, ಆರ್ಟ್ ಫಿಲ್ಮ್ಸು ಅಥವಾ ಮೂವೀಸು, ಸೀರಿಯಲ್ಸು, ಥಿಯೇಟರ್ಸು, ಮೂರಲ್ಲಿ ಲೈಫಲ್ಲಿ ಯಾವ್ದಾರ ಒಂದೇ ಮಾಡಬೇಕು ಅಂತಾದರೆ ಯಾವ್ದು ಸೆಲೆಕ್ಟ್ ಮಾಡ್ಕೊತೀರಾ? ಇದು ತುಂಬ ಕಷ್ಟವಾದ ಕ್ವೆಶ್ಚನ್ನು. ಓಕೆ, ನನಗೆ ಒಂದೇ ಒಂದು ಚೂಸ್ ಮಾಡಬೇಕು ಅಂತ ಇಷ್ಟ ಅಲ್ಲ, ಬಟ್ ನಾನು ನಿಮಗೆ ಪ್ರಯಾರಿಟಿ ಹೈರಾರ್ಕಿ ಹೇಳ್ತೀನಿ. ಫಸ್ಟ್ ಥಿಯೇಟರ್, ದೆನ್ ಮೂವೀಸ್, ಆಮೇಲೆ ಸೀರಿಯಲ್ಸ್. ಓಕೆ, ಸೊ ಇವಾಗ ಥಿಯೇಟರ್ಸ್ ನೀವು ಬಂದಿದ್ದು ಇದೇ ಹಂತದಲ್ಲೇನಾ, ಐ ಮೀನ್ ಇದೇ ಸ್ಟೇಜಸ್ಸಲ್ಲೇನಾ? ಇಲ್ಲ, ಫಸ್ಟ್ ಥಿಯೇಟರ್, ಆಮೇಲೆ ಸೀರಿಯಲ್, ಆಮೇಲೆ ಮೂವೀಸ್ ಮಾಡಿದ್ದು. ಓಕೆ, ಬಟ್ ನಂಗೆ ಫಸ್ಟ್ ಇಷ್ಟ ಥಿಯೇಟರ್, ಥಿಯೇಟರ್ ಆಮೇಲೆ ಮೂವೀಸು. ಓಕೆ, ಆಮೇಲೆ ಸೀರಿಯಲ್ಸ್. ಆ್ಯಂಡ್ ಮೂವೀಸಲ್ಲೂ ಯಾವ್ಯಾವ ಥರ ಪಾತ್ರಗಳನ್ನ ಮಾಡಬೇಕು ಅಂತ ಆಸೆ? ವುಮೆನ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಮಾಡಬೇಕು ಅಥವಾ ಹೀರೋಯಿನ್ನೇ ಆಗಬೇಕು ಅಂತ ಆಸೆನಾ? ವುಮೆನ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಅಂತಲ್ಲ, ಯಾವುದೇ ಒಂದು ಕಥೆದು ಇದ್ದರೂ ಒಂದು ಪಾತ್ರಕ್ಕೆ ಅದರದೇ ಆದ ಮಹತ್ವ ಇರಬೇಕು. ಸುಮ್ಮನೆ ಬಂದು ಹೋಗೋ ಪಾತ್ರ ಅಥವಾ ಏನೋ ಕಥೆಯಲ್ಲಿ ಆ ಪಾತ್ರಕ್ಕೆ ಪ್ರಾಮುಖ್ಯತೆ ಇರಬೇಕು. ಓಕೆ, ಆ ಥರ ರೋಲ್ಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ ಖುದ್ದಿದೆ, ಇದಕ್ಕೆ ವೆಜಿಟೇಬಲ್ಸ್ ಹಾಕೋಣ. ಶೋರ್. ಫಸ್ಟ್ ಉಪ್ಪು ಹಾಕ್ಬಿಡೋಣ. ಉಪ್ಪು ಹಾಕಿಲ್ಲ, ಯಾವ್ದಕ್ಕೆ ಹಾಕ್ಬೇಕು ಇವಾಗ ಉಪ್ಪು? ಇದಕ್ಕೆ. ಓಕೆ, ಉಪ್ಪು ಪರವಾಗಿಲ್ಲ, ಮರೆತರು ಯಾವುದೋ ಒಂದು ಹಂತದಲ್ಲಿ ಹಾಕೊಳ್ಳೇಬೋದು. ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ಶೋರ್. ಹಾಕ್ಲಾ? ಹಾಂ, ಹಾಕಿ. ಇದು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬಾಡಿಸ್ಕೋತಾ ಇರ್ಬೇಕಾ? ಓಕೆ, ಇದು ಬಾಡಿಸ್ಕೋತಾ ಇರಿ, ಅಷ್ಟು ನಾನು ಅಂದ್ಬಿಟ್ಟು ಬ್ರೇಕ್ ತೊಗೊಂಡು ಬಂದ್ಬಿಡ್ತೀನಿ. ಶೋರ್. ಥಾಯ್ ರೆಡ್ ಕರಿ ರೆಡಿ ಆಗ್ತದೆ, ನಾನು ತಿನ್ನೋಕೆ ರೆಡಿ ಆಗಿಬಿಡ್ತೀನಿ, ನೀವು ಬರ್ಕೊಳಕ್ಕೆ ರೆಡಿ ಆಗಿಬಿಡಿ. ಆದರೆ ಎಲ್ಲದಕ್ಕೂ ಮುಂಚೆ ಒಂದು ಪುಟ್ಟು ಬ್ರೇಕ್ ತೊಗೊಂಡು ಬಂದ್ಬಿಡಿ. ಈಸ್ಟರ್ ಮಸಾಲ ಹತ್ತಿಸುವ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಟೇಕ್ ಅ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಅಡುಗೆ ಮನೆಯ ಕಾರ್ಯಕ್ರಮ ಈಸ್ಟರ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಸೊ ರೆಡಿ ಆಗ್ತಾ ಇದೆ. ಇನ್ನೂ ಆಗಿಲ್ವಾ? ಆಯಿತು, ಲಾಸ್ಟ್ ಇದು ಆಫ್ ಮಾಡ್ತೀನಿ. ಮಾಡಿಬಿಡಿ.
ಸೊ ಕೊನೆಯಲ್ಲಿ ನಿಂಬೆ ಹಣ್ಣು ಹಿಂಡ್ಕೊಂಡ್ ಬೇಡ. ಓಕೆ, ಬಿಕಾಸ್ ಬಿಸಿಯಲ್ಲೇ ಹಾಕಿದ್ರೆ ಕಹಿ ಬಂದ್ಬಿಡತ್ತೆ. ಓಕೆ, ಸೊ ಹೌದು, ಯೂಶಲಿ ಇದೊಂದು ಟಿಪ್ ಅಂತಾನೆ ಹೇಳ್ಬೋದು. ಯಾವುದೇ ಡಿಶ್ಗೂ ನೀವು ನಿಂಬೆ ಹಣ್ಣು ಹಿಂಡೋದಾದ್ರೆ ಒಲೆ ಆರಿಸಿದ್ಮೇಲೆ ಲಾಸ್ಟಲ್ಲಿ ಹಿಂಡಿ, ಅವಾಗ ಕಹಿ ಬಿಟ್ಕೊಳ್ಳಲ್ಲ ಅದು. ಇದಾದ್ಮೇಲೆ ಬೇಸಿಲ್ ಲೀವ್ಸ್ ಅಂತ ಸಿಗತ್ತೆ. ಓಕೆ, ಹಾಂ, ಅದು ಇಟ್ ಈಸ್ ಆಲ್ಸೋ ಅ ಸ್ಪೆಷಲ್ ಇಂಗ್ರೀಡಿಯಂಟ್ ಫಾರ್ ಫ್ಲೇವರ್. ಓಕೆ, ಸೊ ಅದ್ರ ಬದಲು ಕೊತ್ತಂಬರಿ ಸೊಪ್ಪು ಹಾಕೊಳ್ಬೋದು. ಸೊ ಡನ್ ಡನ್, ಸಿಂಪಲ್ ಆಗಿ ಮಾಡಿ ಮುಗಿಸ್ಬಿಟ್ರು. ಥಾಯ್ ರೆಡ್ ಕರಿ ಅಂಡ್ ತರಕಾರಿಗಳು ಇಷ್ಟೇನ ಅಥವಾ ಬೇರೆ ಏನಾದರೂ ಆಪ್ಷನಲ್ ಆಪ್ಷನ್ಸ್ ಕೊಡ್ತೀವಿ? ಪನ್ನೀರ್ ಹಾಕೋಬೋದು. ಓಕೆ, ಇದು ಸ್ಪ್ರಿಂಗ್ ಆನಿಯನ್ಸ್ ಹಾಕೋಬೋದಾ? ಸ್ಪ್ರಿಂಗ್ ಆನಿಯನ್ಸ್ ಹಾಕಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಡಿಶಸ್ಗೆ. ಸೊ ಥಾಯ್ ರೆಡ್ ಕರಿ ರೆಡಿ ಟು ಸರ್ವ್. ಥ್ಯಾಂಕ್ ಯು, ರೆಡಿ ಟು ಟೇಸ್ಟ್. ನಾನು ತಿಂತೀನಿ ಅಂದರೆ ಅವ್ರು ಬಿಡಲ್ರಿ, ಬೈಕೋತಿರ್ತಾರೆ. ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಥಾಯ್ ರೆಡ್ ಕರಿ ಮಾಡುವ ವಿಧಾನ, ಮೊದಲು ಒಂದು ಮಿಕ್ಸಿ ಜಾರಿನಲ್ಲಿ ನೆನೆಸಿರುವಂತಹ ಒಣಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪಿನ ಕಡ್ಡಿ, ಈಸ್ಟರ್ನ್ ಧನಿಯಾ ಪುಡಿ, ಪೆಪ್ಪರ್ ಪುಡಿ, ಜೀರಿಗೆ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಕೊಳ್ಳಿ. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕಾದ ನಂತರ ಈರುಳ್ಳಿ, ಕ್ಯಾಪ್ಸಿಕಮ್, ಕ್ಯಾರೆಟ್, ಬೇಬಿಕಾರ್ನ್ ಹಾಕಿ ಬೇಯಿಸಿಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರಿನಲ್ಲಿ ಕಾಯಿ ತುರಿ ಹಾಗೂ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಇನ್ನೊಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕಾದ ನಂತರ ರುಬ್ಬಿಕೊಂಡ ಒಣಮೆಣಸಿನಕಾಯಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಬೇಯಿಸಿ. ನಂತರ ರುಬ್ಬಿದ ಕಾಯಿ ತುರಿ, ಬೇಯಿಸಿದ ಬೇಬಿಕಾರ್ನ್ ಮಿಶ್ರಣ ಹಾಕಿ ಚೆನ್ನಾಗಿ ಹೊಂದಿಸಿ ಕೊನೆಯಲ್ಲಿ ನಿಂಬೆ ರಸ ಹಾಕಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ಥಾಯ್ ರೆಡ್ ಕರಿ ಸವಿಯಲು ಸಿದ್ಧ. ಓಕೆ, ನೀವು ಟೇಸ್ಟ್ ನೋಡ್ತೀನಿ ನೋಡ್ತೀನಿ. ಅಯ್ಯೋ, ಯಾಕಷ್ಟು ಸಂಕೋಚ, ನೀವೇ ಮಾಡಿರೋದು, ಟೇಸ್ಟ್ ಮಾಡಬೇಕು. ಓಕೆ ಓಕೆ, ನೈಸ್ ನೈಸ್. ನೋ, ನೀವೇ ಹೇಳಬೇಕು. ನಾನು ತುಂಬ ಚೆನ್ನಾಗಿದೆ. ವೆರಿ 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 ಡಿಫ್ರೆಂಟ್. ಓಕೆ, ಸುಮ್ಮನೆ ಹೇಳ್ತಲ್ಲ, ನಿಜವಾಗ್ಲೂ ತುಂಬ ತುಂಬಾ ಡಿಫ್ರೆಂಟ್ ಆಗಿದೆ. ಥಾಯಿ ಸ್ಪೆಷಲ್ಲು ಖಂಡಿತ ಸೂಪರ್ ಆದೆ. ರೀಕ್ಯಾಪ್ ಇನ್ನೊಂದ್ಸಲ ನೋಡ್ಕೋತೀರಾ? ಬೇಡವಾ? ಹಾಗಾದ್ರೆ ಟ್ರೈ ಮಾಡಿ. ಓಕೆ, ಸಕ್ಕತ್ತಾಗಿತ್ತು. ಸೊ ಇದನ್ನ ಒಂದು ಸ್ಪೈಸಿ ಆಲ್ಸೋ ಚೆನ್ನಾಗಿದೆ. ಐ ಲೈಕ್ ದಿಟ್. ಕುಲ್ಚಾ, ನಾನ್, ಚಪಾತಿ, ಕರೆಕ್ಟ್, ಯಾವುದ್ರ ಜೊತೆ ಬೇಕಾದ್ರೂ ನೆಂಚ್ಕೊಂತೀನಿ. ಶಬಾಷ್. ಒಂದು ಮೆಣಸಿನಕಾಯಿ ನೀರಲ್ಲಿ ನೆನೆಸಿರೋದು ಮಾತ್ರ ಮರಿಬೇಡಿ. ಹಾಂ, ಓಕೆ. ಸೊ ನೆಕ್ಸ್ಟ್ ಏನು ಮಾಡ್ಕೊಡ್ತೀನಿ? ನೆಕ್ಸ್ಟು ಬೇಸನ್ ಲಾಡು. ಒಂದು ನಿಮಿಷ ಬನ್ನಿ. ಥ್ಯಾಂಕ್ ಯು. ಸುಮಾರು ದಿವಸದಿಂದ ಕಲಿಬೇಕು ಅಂತಿತ್ತು. ಓಕೆ, ಎಲ್ಲರಿಗೂ ಫೋನ್ ಮಾಡಿ ಪ್ರೊಸೀಜರ್ ಏನೋ ಕೇಳ್ಕೊಂಡೆ. ನಮ್ಮ ಅಮ್ಮಂಗೆ, ನಮ್ಮ ಚಿಕ್ಕಮ್ಮಂಗೆ ಎಲ್ಲರಿಗೂ ಮನೇಲಿ ಟ್ರೈ ಮಾಡಿದೆ. ಓಕೆ ಓಕೆ ಆಗಿ ಬಂತು, ಅಂತ ಏನು ಚೆನ್ನಾಗಿ ಬರಲಿಲ್ಲ. ಸೊ ಆ್ಯಕ್ಚುಲಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಕಾಯ್ತಿದ್ದೆ, ಯಾರಾದ್ರೂ ತೋರಿಸ್ತಾರ ಅಂತ. ಫೈನಲಿ ನೀವು. ಸೊ ಹಿಯರ್ ಐ ಆಮ್. ಯೆಸ್. ಓ ಗಾಡ್. ಓಕೆ, ಸೊ ನಂಗೆ ಗೊತ್ತು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ, ಆದರೂ ಇನ್ನೊಂದ್ಸಲ ಹೇಳ್ಬಿಡಿ. ಬೇಸಿನ ಲಾಡು ಮಾಡೋದಕ್ಕೆ ಹುರುಗಡಲೆ ಹಿಟ್ಟು, ಸಕ್ಕರೆ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ತುಪ್ಪ, ಹಾಲು ಮತ್ತು ಏಲಕ್ಕಿ. ಅಷ್ಟೇ, ಸಿಂಪಲ್. ಸೂಪರ್. ಸೊ ಸ್ಟಾರ್ಟ್ ಮಾಡಿಬಿಡೋಣ. ಐ ಆಮ್ ವೇಟಿಂಗ್. ಓಕೆ, ಸೊ ಏನು ಕೊಡಲಿ? ಅಗೇನ್ ಗ್ರೈಂಡರ್. ಏನಕ್ಕೆ ಗ್ರೈಂಡರು? ಸಕ್ಕರೆನ ಹಿಟ್ಟು ಜೊತೆ ಮಿಕ್ಸ್ ಮಾಡೋದಕ್ಕೆ. ಓ, ಇದು ಯಾವ ಕಡೆ ಮಾಡೋದು ಈ ಥರ? ಯಾವ ಕಡೆ ಗೊತ್ತಿಲ್ಲ, ಬಟ್ ಅಮ್ಮ ಹೀಗೆ ಮಾಡೋದು. ಹೌದು. ಹಾಂ, ಸೊ ಹುರ್ಗಡ್ಲೆನ ಸ್ವಲ್ಪ ಹುರ್ಕೋಬೇಕು. ಈಗ ಹುರಿದಿಟ್ಕೊಂಡಿರೋದು? ಹುರಿದಿಟ್ಕೊಂಡಿರೋದು. ಹೌದು, ಹುರಿದು ಪುಡಿ ಮಾಡಿಟ್ಕೊಂಡಿರೋದು. ಅಷ್ಟು ಹಾಕ್ಬಿಡಿ. ಹಾಕ್ಬಿಡಲಾ? ಹಾಂ. ಸೊ ಒನ್ ಬೌಲ್ ಹಿಟ್ಟು ಅಂದರೆ ಸೇಮ್ ಕ್ವಾಂಟಿಟಿ ಸಕ್ಕರೆ. ಓ ಓಕೆ. ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಶ ಕೊಡಿ, ಮಾಡ್ಕೊಡ್ತೀನಿ. ಏನಿದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ರೆ ಆಯ್ತಲ್ಲ? ಹಾ, ಮಿಕ್ಸ್ ಆದ್ರೆ ಆಯ್ತು. ಸಾಕನ್ಸತ್ತೆ. ಓಕೆ, ಬಿಸಿ ಆಗಿದೆ.
ನಾನು ಆಕ್ಚುಲಿ ಹುರಿಯೋದೇ ನನಗೆ ಸ್ವಲ್ಪ ಚಾಲೆಂಜಿಂಗ್ ವರ್ಕ್ ಯಾಕೆಂದರೆ ನಾನು ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡಿಬಿಟ್ಟಿದ್ದೆ ಸೊ ಎಷ್ಟು ನಿಮಿಷಗಳ ಕಾಲ ಅಪ್ರಾಕ್ಸಿಮೇಟ್ಲಿ ಹುರ್ಕೋಬೇಕದು ಅದು ಹುರ್ಗಡ್ಲೆ ಒಂದು ಗೋಲ್ಡನ್ ಯೆಲ್ಲೋ ಕಲರ್ ಬರೋ ತನಕ ಹುರಿದ್ರೆ ಸಾಕು ಓಕೆ ತುಂಬ ಜಾಸ್ತಿನೂ ಬೇಡ ಇಲ್ಲ ಕಟ್ಟಕ್ಲಾಗ್ಬಿಡುತ್ತೆ ಓಕೆ ಸೊ ಇದು ಒಂದು ಕಡೆ ಇರಲಿ ಒಂದು ಪ್ಯಾನ್ ಕೊಡಿ ಸೊ ಇದರಲ್ಲಿ ಹಿಟ್ಟು ಎಷ್ಟು ತಗೊಂಡಿರ್ತೀವೋ ಅದರಲ್ಲಿ ಒನ್ ಥರ್ಡ್ ಈಗ ಒನ್ ಕಪ್ ಹಿಟ್ಟು ಅಂದರೆ ಒನ್ ಥರ್ಡ್ ತುಪ್ಪ ತಗೊಳ್ಬೇಕು ಓಕೆ ಸೊ ಇಷ್ಟು ಸಾಕು ಅನ್ಸುತ್ತೆ ಒಟ್ಟು ಉಂಡೆಗೆ ಇಷ್ಟೇ ಸಾಕ ತುಪ್ಪ ಬೇಸನ್ ಉಂಡೆಗೆ ಅದು ಉಂಡೆ ಕಟ್ಟಕ್ಕೆ ಆಮೇಲೆ ಇನ್ನೊಂದು ಮತ್ತೆ ಬೇಕಾಗತ್ತಲ್ಲ ಸೊ ಇದು ತುಪ್ಪದ ಜೊತೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕೋದು ಸೊ ರಿಚ್ ಇನ್ ಡ್ರೈ ಫ್ರೂಟ್ಸ್ ಐ ಥಿಂಕ್ ಇದಕ್ಕೆಲ್ಲ ಆಪ್ಷನಲ್ ಅನ್ಸುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಯಾವ್ದು ಯಾವ್ದು ಹಾಕೋಬೋದು ಸೊ ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ ಹೇಳಿ ಹೇಗೆ ಎಂಜಾಯ್ ಮಾಡ್ತಾ ಇದ್ರಿ ಆ್ಯಂಡ್ ಇಂಜಿನಿಯರಿಂಗ್ಗೆ ಯಾಕೆ ಚೂಸ್ ಮಾಡ್ಕೊಂಡ್ರಿ ಬೈ ಇಂಟ್ರೆಸ್ಟ್ ಆರ್ ಬೈ ನಾಟ್ ಬೈ ಇಂಟ್ರೆಸ್ಟ್ ಹಾಂ ಬಟ್ ಬೈ ಕೋಇನ್ಸಿಡೆನ್ಸ್ ಅಂತ ಹೇಳ್ಬಿಟ್ಟು ಓಕೆ ಬಟ್ ಓಕೆ ನಾನು ಅದರಲ್ಲೂ ಐ ವಾಸ್ ಡೂಯಿಂಗ್ ವೆಲ್ ಏನು ಪ್ರಾಬ್ಲಮ್ ಇಲ್ಲ ಅದು ಇಂಟ್ರೆಸ್ಟಿಂಗ್ ಆಗಿತ್ತು ಸ್ಟಾರ್ಟ್ ಮಾಡಿದ್ಮೇಲೆ ಅನ್ನಿಸ್ತು ಐ ಹ್ಯಾಡ್ ಸಮ್ ಫೇವ್ರೇಟ್ ಸಬ್ಜೆಕ್ಟ್ಸ್ ಲೈಕ್ ಫಸ್ಟ್ ಇಯರಲ್ಲಿ ಮೆಕ್ಯಾನಿಕಲ್ ಬರುತ್ತೆ ಅದು ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಐ ಹ್ಯಾಡ್ ಅ ವೆರಿ ಗುಡ್ ಲೆಕ್ಚರರ್ ಫಾರ್ ದ್ಯಾಟ್ ಓಕೆ ನಾನು ಅವ್ರಿಗೋಸ್ಕರನೇ ಅಂತಲೇ ಸೆಕೆಂಡ್ ಸೆಮ್ ಅಟೆಂಡ್ ಮಾಡಿದ್ದು ಇಲ್ಲ ಅಂದಿದ್ರೆ ಏನಾಗಿರೋದು ಗೊತ್ತಿಲ್ಲ ಓಕೆ ಸೊ ಆ ಸಬ್ಜೆಕ್ಟಲ್ಲಿ ಹೈಯೆಸ್ಟ್ ಬಂತು ನನಗೆ ಓಕೆ ಆಮೇಲೆ ಬೇರೆ ಬ್ರ್ಯಾಂಚ್ ಎಂಟ್ರಿ ಆದಮೇಲೆ ಯೂಸ್ ಟು ಹ್ಯಾವ್ ಪ್ರೋಗ್ರಾಮಿಂಗ್ ಆ ಥರದ್ದೆಲ್ಲ ಇತ್ತು ಇಂಟ್ರೆಸ್ಟಿಂಗ್ ಆಗಿತ್ತು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ ಫೆಸ್ಟ್ಗಳು ಮಾತ್ರ ಮಿಸ್ ಮಾಡ್ತಿರಲಿಲ್ಲ ಏನು ಮಾಡ್ತೀರಿ ಫೆಸ್ಟ್ಗಳಲ್ಲಿ ಡಾನ್ಸ್ ಕೂಡ ಮಾಡ್ತೀರಾ ಡಾನ್ಸ್ ಹಾಂ ಡಾನ್ಸ್ ನಾನು ಡಾನ್ಸರ್ ಕೂಡ ಯಾ ಭರತನಾಟ್ಯಂ ಓ ವಾವ್ ಓಕೆ ಆ್ಯಕ್ಚುಲಿ ನಾನು ನೋಡಿದೆ ಅಂದ್ಕೊಂಡ ತಕ್ಷಣ ಫೀಚರ್ಸ್ ಗೊತ್ತಾಗೋಗುತ್ತಲ್ಲ ನೀವು ಹೇಳ್ದಂಗೆ ಕಲಾ ಪ್ರಪಂಚದಲ್ಲಿರೋರು ಕಲಾರಂಗದಲ್ಲಿರೋರು ಸ್ವಲ್ಪ ಎದ್ದು ಕಾಣ್ತೀವಿ ಅಂತ ಸೊ ಆ ಫೀಚರ್ಸು ಅವೆಲ್ಲ ಸ್ವಲ್ಪ ಅಂದ್ಕೊಂಡೆ ಓಕೆ ಓಕೆ ಸೊ ನಾವು ಪಾರ್ಟಿಸಿಪೇಟ್ ಮಾಡಿದ್ದು ಎರಡೇ ಸಲ ಫಸ್ಟ್ ಇಯರ್ ಆ್ಯಂಡ್ ಫೈನಲ್ ಇಯರ್ ಓಕೆ ಬೋದ್ ಎರಡು ವರ್ಷನೂ ವಿ ಬ್ಯಾಕ್ ದ ಫಸ್ಟ್ ಪ್ಲೇಸ್ ಗ್ರೇಟ್ ಸೊ ಅರಂಗೇಟ್ರಮ್ ಎಲ್ಲ ಆಗಿದೆಯಾ ಇಲ್ಲ ಅರಂಗೇಟ್ರಮ್ ಮಾಡಿಲ್ಲ ಸೀನಿಯರ್ ಮಾಡಿದ್ದೀನಿ ಅಷ್ಟೇ ಓಕೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಆಮೇಲೆ ಸೆಕೆಂಡ್ ಪಿ ಯು ಇಂಜಿನಿಯರಿಂಗ್ ಟ್ಯೂಷನ್ಸ್ ಸೊ ಆ ಥರ ಕಳೆದೋಯ್ತು ಸೊ ಭರತನಾಟ್ಯಂ ಇಸ್ ಯುವರ್ ಫೇವ್ರೆಟ್ ಫಾರ್ಮ್ ಆಫ್ ಡಾನ್ಸ್ ಯಾ ಯಾ ಶೋರ್ ಅದೊಂದು ಕಲಿತ್ರೆ ಯು ಕ್ಯಾನ್ ಡೂ ಎನಿ ಫಾರ್ಮ್ ಆಫ್ ಡಾನ್ಸ್ ಕರೆಕ್ಟ್ ಅದೊಂದು ಬೇಸಿಕ್ ಸೊ ಆ ನವರಸಗಳನ್ನ ತೋರಿಸ್ಬೋದಾ ಮಕ್ಕಳಲ್ಲಿ ಈಗ ನೀವೇ ಹೇಳ್ಕೊಂಡು ರೌದ್ರ ಭಯಾನಕ ಅದೆಲ್ಲ ಏನೇನಿದೆಯೋ ಜಸ್ಟ್ ಫೈನ್ ಅದಕ್ಕೆ ಒಂದು ಶ್ಲೋಕ ಇದೆ ನವರಸಗಳಿಗೆ ಓಕೆ ಶೃಂಗಾರ ಹಾಸ್ಯವು ಕರುಣೋ ರೌದ್ರೋ ವೀರೋ ಭಯಾನಕ ಭೀಭತ್ಸಾದ್ಭುತ ಶಾಂತೋ ನವದೇತಿ ರಸೋಮತ ಓಕೆ ಓಕೆ ಶೃಂಗಾರ ಅಂದರೆ ರೊಮ್ಯಾನ್ಸ್ ಅಂತ ಹೇಳ್ಬೋದು ಸೊ ಮಾಡಬೇಕಾ ಮಾಡಿ ಎಕ್ಸ್ಪ್ರೆಷನ್ಸ್ ಇದು ಶೃಂಗಾರ ಹಾಸ್ಯ ಅಂದರೆ ಗೊತ್ತಾಗತ್ತಲ್ವಾ ಇದು ಹಾಸ್ಯ ಕರುಣ ಅಂದರೆ ಕರುಣೆ ಶೃಂಗಾರ ಹಾಸ್ಯ ಕರುಣ ರೌದ್ರ ಅಂದರೆ ಗೊತ್ತಲ್ಲ ಸೊ ರೌದ್ರ ಭಯಾನಕ ಭಯ ಭೀಭತ್ಸ ಅಂದರೆ ಅಸಹ್ಯ ಪಡೋ ಓಕೆ ಭೀಭತ್ಸ ಅದ್ಭುತ ನಿಮ್ಮ ಮುಂದೆ ದೇವರು ಪ್ರತ್ಯಕ್ಷ ಆದ್ರು ಅಂತ ಅವಾಗ ಹೇಗೆ ಎಕ್ಸ್ಪ್ರೆಷನ್ ಅದು ಅದ್ಭುತ ಶಾಂತ ಅಂದರೆ ಬುದ್ಧ ಸುಮ್ಮನೆ ಅವರೆಲ್ಲ ಓಕೆ ಸೊ ಯಾ ಡನ್ ಸೂಪರ್ ವೆರಿ ನೈಸ್ ಓಕೆ ಈಗ ಇದಕ್ಕೆ ಆ ಹಿಟ್ಟು ಗ್ರೈಂಡ್ ಮಾಡ್ಕೊಂಡ್ವಲ್ಲ ಅದು ಹಾಕ್ಬೋದು ಸೊ ಇದು ಮತ್ತೆ ಹುರಿಯೋ ಅವಶ್ಯಕತೆ ಏನಂತ ಇಲ್ವಾ ಇಲ್ಲ ಹುರಿಯೋ ಅವಶ್ಯಕತೆ ಇಲ್ಲ ಸೊ ಇದಕ್ಕೆ ಹಾಕೋದೇನು ಇದು ಸಕ್ಕರೆ ಇದ್ರ ಜೊತೆನೆ ಮಿಕ್ಸ್ ಮಾಡಿರೋದ್ರಿಂದ ಫುಲ್ ಈಕ್ವಲ್ ಆಗಿ ಮಿಕ್ಸ್ ಆಗಿರುತ್ತೆ ಹೊಂದ್ಕೊಂಡಿರುತ್ತೆ
ತುಪ್ಪ ಆಡ್ಸ್ ಅ ಎಕ್ಸ್ಟ್ರಾ ಟೇಸ್ಟ್ ಇದಕ್ಕೆ ಹೌದು ಅಂಡ್ ಮಿನಿಮಮ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಐ ಥಿಂಕ್ ತುಪ್ಪ ಇಸ್ ಒನ್ ಆಫ್ ದಿ ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳಬೇಕು ಹೌದು ನಿಮಗೆ ವುಡನ್ ಸ್ಪ್ಯಾಚುಲ ಕೊಡಲ್ಲ ಅದಾದರೆ ಇದಾಗಲ್ಲ ಹೋಗ್ತದೆ ಕಡಲೆ ಹಿಟ್ಟಲ್ಲೂ ಮಾಡ್ತಾರಲ್ಲ ಅದು ಟೋಟ್ಲಿ ಡಿಫ್ರೆಂಟ್ ಇರುತ್ತೆ ಅಂತ ಆ ಟೇಸ್ಟ್ ಹಾಂ ಕಡಲೆ ಹಿಟ್ಟಲ್ಲಿ ಮಾಡೋದು ಅದರಲ್ಲೂ ಮಾಡ್ತಾರೆ ಬಟ್ ಈ ಏನಿದು ಹುರ್ಗಡ್ಲೆನ ಪುಡಿ ಮಾಡಿ ಮಾಡೋದ್ಯಲ್ಲ ಅದು ಒಂಥರ ಬಾಯಿಗೆ ಹಾಕಿದ ತಕ್ಷಣ ಕರ್ಗೋಗುತ್ತೆ ಓಕೆ ಸೊ ಅದು ಇದು ಡಿಫ್ರೆಂಟ್ ಟೇಸ್ಟ್ ಅದು ಡಿಫ್ರೆಂಟ್ ಈ ಅಂಗಡಿಗಳಲ್ಲೆಲ್ಲ ಕೊಡ್ತಾರಲ್ಲ ಅದು ಯಾವ್ದ್ರಲ್ಲಿ ಮಾಡಿರ್ತಾರೆ ಅದು ಯೂಶಲಿ ಕಡಲೆ ಹಿಟ್ಟಲ್ಲಿ ಮಾಡ್ತಾರೆ ಕಡಲೆ ಹಿಟ್ಟು ಓಕೆ ಸೊ ಇದಾಯ್ತು ಇವಾಗ ಉಂಡೆ ಮಾಡೋಣ ಅಷ್ಟೇ ಇರೋದು ಅಯ್ಯೋ ಇದು ಆಕ್ಚುಲಿ ಇನ್ನು ಉದ್ರುದ್ರಾಗ ಬರುತ್ತೆ ಇದನ್ನ ಉಂಡೆ ಮಾಡೋದಕ್ಕೆ ಹಾಲು ಹಾಕೋತೀವಿ ಯೂಶಲಿ ಬಟ್ ಇದು ಆಲ್ರೆಡಿ ಸ್ವಲ್ಪ ಹಾಗೆ ಇದೆ ಯಾರಿಗೋಸ್ಕರ ಕಲ್ತಿದ್ದು ಬೇಸಿನ ಉಂಡೆ ಮಾಡೋದು ಬೇಸಿನ ಉಂಡೆ ಮಾಡಿದ್ದು ಪ್ಲೀಸ್ ಯಾವಿನ ಸ್ವಲ್ಪ ದೊಡ್ಡದ್ ಮಾಡ್ರಿ ಓಕೆ ಇದನ್ನೇ ದೊಡ್ಡದ ಬಿಸಿ ಇದೆ ಅದಕ್ಕೋಸ್ಕರ ಪುಟ್ ಪುಟ್ಟಾನಿ ತಗೊಂಡಿದ್ದ ನಾವು ಬೇಕಾದ್ರೆ ಒಂದು ಬ್ರೇಕ್ ತಗೊಂಡು ಬರ್ತೀವಿ ಆರಿಸ್ಕೊಳ್ಳೋಣ ಓಕೆ ನಂಗೊಂಚೂರು ದೊಡ್ಡ ದೊಡ್ಡ ಬೇಸಿನ ಉಂಡೆ ಬೇಕು ಸೊ ಪ್ಲೀಸ್ ನೀವು ಒಂದು ಚಿಕ್ಕ ಬ್ರೇಕ್ ತಗೊಂಡು ಬಂದ್ಬಿಡಿ ಅಷ್ಟರಲ್ಲಿ ಇದು ಆರಿಸಿಟ್ಕೊಂಡಿರ್ತೀವಿ ಈಸ್ಟರ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಈಗ ಒಂದು ಶಾರ್ಟ್ ಬ್ರೇಕ್ ವಿರಾಮದ ನಂತರ ವೆಲ್ಕಮ್ ಬ್ಯಾಕ್ ಟು ಈಸ್ಟರ್ ಮಸಾಲಾ ಮನೆ ಅಡುಗೆ ಬೇಸಿನ ಉಂಡೆ ಎಸ್ ಹಾರಿದ್ಯಾ ಹಾರಿದೆ ದೊಡ್ಡ ದೊಡ್ಡ ಉಂಡೆ ಕಟ್ಬೋದಾ ಎಸ್ ಶೋರ್ ಇದನ್ನ ಉಂಡೆ ಮಾಡೋದಕ್ಕೆ ಸ್ವಲ್ಪ ಹಾಲು ಹಾಕೊಂಡ್ರೆ ಓಕೆ ಚೆನ್ನಾಗಿರುತ್ತೆ ಸೊ ಇದು ಆ್ಯಕ್ಚುಲಿ ದೊಡ್ಡ ಪ್ಲೇಟಲ್ಲಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಉಂಡೆ ಮಾಡಬೇಕು ಓಕೆ ಸೊ ತುಪ್ಪ ಹಾಲು ಎಲ್ಲ ಸೇರಿಕೊಂಡು ಸೂಪರ್ ಆಗಿರುತ್ತೆ ಸೂಪರ್ ಆಗಿರುತ್ತೆ ಓಕೆ ನಾನು ನೋಡಿ ಟೋಟಲಿ ಬೇರೆನೆ ಪ್ರೊಸೀಜರೇ ಬೇರೆ ಅದಕ್ಕೆ ಓಕೆ ಐ ಥಿಂಕ್ ಇದು ಫುಲ್ ಚೆನ್ನಾಗಿ ಸೆಟ್ ಆದ್ಮೇಲೆ ಇವಾಗ ಇವಾಗ ಉಂಡೆ ಕಟ್ಟರೆ ಸಾಯಂಕಾಲಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಹೌದು ಇವಾಗ ಸ್ವಲ್ಪ ಇವಾಗ ಉಂಡೆ ಕಟ್ಟಿರೋದ್ರಿಂದ ಮೆತ್ತ ಮೆತ್ತಗಿರುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಗಟ್ಟಿಯಾಗುತ್ತೆ ಬಟ್ ಬಾಯಿಗೆ ಹಾಕೊಂಡ್ರೆ ಕರ್ಗುತ್ತೆ ಸೊ ಕಚ್ಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ ಹೌದು ನಾನು ಹೆಲ್ಪ್ ಮಾಡ್ಲಾ ನೀವು ಹಾಲು ಹಾಕಿ ನಾನು ಮಾಡ್ಬೇಕಾರೆ ಏನು ಫ್ಯೂಚರ್ ಪ್ಲಾನ್ಸ್ ಮದುವೆ ಯಾವಾಗ ಅಯ್ಯೋ ಅಷ್ಟೇ ಶಾಕ್ ಆಗ್ಬಿಟ್ಟೆ ಇಲ್ಲ ಮದುವೆ ಸದ್ಯಕ್ಕೆ ಏನು ಪ್ಲಾನ್ಸ್ ಇಲ್ಲ ಓಕೆ ಇನ್ನೊಂದು ಸ್ವಲ್ಪ ಏನಾದ್ರು ದಬಾಕಣ ಅಂತ ಲೈಫಲ್ಲಿ ಏನು ದಬಾಕ್ತಿರು ಸಡನ್ ಆಗಿ ಕಾಂಟ್ರಾಸ್ಟಿಂಗ್ ಡೈಲಾಗ್ ಹೊಡೆದು ಬಿಟ್ರಿ ನಿಮ್ಮ ಪರ್ಸನಾಲಿಟಿ ಸೂಟ್ ಆಗಲ್ಲ ನಾವು ಯೂಶಲಿ ಹೀಗೆ ಮಾತಾಡೋದು ಹೌದಾ ಕಾಲೇಜಲ್ಲೆಲ್ಲ ನಿಮ್ಮನ್ನು ನೋಡಿದ್ರೆ ಮಚ್ಚ ಮಚ್ಚಿ ಮಚ್ಚಿ ಜಾಸ್ತಿನಾ ಓಕೆ ಸೊ ಏನಂತಾರೆ ನಿಮ್ಮ ಮಚ್ಚಿಗಳು ಇದ್ರ ಬಗ್ಗೆ ನೀವು ಇಂಡಸ್ಟ್ರೀಲಿ ಇರೋದ್ರ ಬಗ್ಗೆ ಎಲ್ಲರೂ ಲೈಕ್ ಇಷ್ಟಪಡ್ತಾರೆ ಒಂದ್ ಹೊಡಿಯೋ ಕಾಮನ್ ಡೈಲಾಗ್ ಅಂದ್ರೆ ಬಿಡಿಪ್ಪ ನೀವೆಲ್ಲ ನಮ್ನ ಮರ್ತ್ ಬಿಡ್ತೀರಾ ಅಂತಾರೆ ಸೊ ಈಗ್ಲೂ ಹಳೆ ಫ್ರೆಂಡ್ಸ್ ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಸೀರಿಯಲ್ ನೋಡ್ಮೇಲೆ ನ್ಯಾಪಿಸ್ಕೊಂಡು ಕಾಲ್ ಮಾಡ್ತಾರೆ ಚೆನ್ನಾಗಿ ಬರ್ತಿದೆ ಬಿಡಿ ನೀವು ಸೆಟ್ಲ್ ಆಗ್ಬಿಟ್ಟಿರಿ ಅಂತ ಹೇಳ್ತಾರೆ ನಿಮ್ದೇ ಬಿಡಮ್ಮ ಲೈಫು ಫುಲ್ ಓಕೆ ಸೊ ಬೇರೆ ಏನೇನು ದಬಾಕ್ಬೇಕು ಅಂತಿದ್ದೀರಾ ಲೈಫಲ್ಲಿ ಸದ್ಯಕ್ಕೆ ಸ್ವಲ್ಪನೇ ದಬಾಕಿರೋದು ಇನ್ನು ಸೀರಿಯಲ್ ಆದ್ಮೇಲೆ ಮೂವಿ ಮಾಡ್ಬೇಕಂತಿದ್ದೀನಿ ಓಕೆ ಅದಾದ್ಮೇಲೆ ಮೂವಿಲಿ ದಬಾಕ್ಬಿಟ್ಟು ಮತ್ತೆ ಥಿಯೇಟರ್ ಎಸ್ ಎಸ್ ಖಂಡಿತ ಸೊ ಡೈರೆಕ್ಷನ್ ಎಲ್ಲ ಏನಿಲ್ಲ ಇಂಟ್ರೆಸ್ಟ್ ಇಲ್ಲ ಹಾಂ ಡೈರೆಕ್ಷನ್ ಇಂಟ್ರೆಸ್ಟ್ ಇದೆ ನಾನು ಸಿಂಗಿಂಗ್ ಅಲ್ಲಿ ಇಂಟ್ರೆಸ್ಟ್ ಇಲ್ವಾ ಇದೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ವಾ ಸ್ಪೋರ್ಟ್ಸ್ ಅಷ್ಟೇ ಟಿವಿ ನೋಡೋರಲ್ಲಿ ಇಂಟ್ರೆಸ್ಟ್ ಇದೆಯಾ ನಾವೇ ಟಿವಿ ಮೇಲೆ ಬರ್ತೀವಲ್ಲ ಬೇರೆಯವ್ರು ಸೊ ಥಿಯೇಟ್ರಲ್ಲೂ ಏನೋ ಮಾಡ್ಬೇಕಂತ ಐಡಿಯಾ ಇದೆ ಸೊ ನೋಡೋಣ ಹೌ ಇಟ್ ಗೋಸ್ ಅದಕ್ಕೆ ಮುಂಚೆ ಏನೋ ಖಾಲಿ ಮೈಂಡ್ ಇಟ್ಕೊಂಡು ಹೋಗಕ್ಕಾಗಲ್ಲ ಸ್ವಲ್ಪ ಸ್ಟಡಿ ಮಾಡ್ಬೇಕಾದ್ರೆ ಕರೆಕ್ಟ್ ನಾಲೆಜ್ ಬೆಳೆಸ್ಕೋಬೇಕಾದ್ರೆ ಎಸ್ ಸೊ ಸೊ ಬೇಸಿನ ಲಾಡು ರೆಡಿ
ಹಾ ಓಕೆ ಸೊ ದಿಸ್ ನೋಡ್ಬಿಡ್ಲ ಶೋರ್ ನೀವು ನೋಡ್ತೀರಾ ಹೋಗ್ಲಿ ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ ಬೇಸನ್ ಉಂಡೆ ಮಾಡುವ ವಿಧಾನ ಮೊದಲು ಮಿಕ್ಸಿ ಜಾರಿಗೆ ಹುರಿದಿರುವಂತ ಹುರುಗಡ್ಲೆ ಹಾಗೂ ಸಕ್ಕರೆಯನ್ನು ಹಾಕಿ ಪುಡಿ ಮಾಡಿಕೊಳ್ಳಿ ಈಗ ಒಂದು ಪ್ಯಾನಿನಲ್ಲಿ ತುಪ್ಪ ಬಾದಾಮಿ ಗೋಡಂಬಿ ದ್ರಾಕ್ಷಿ ಹಾಕಿ ಹುರಿದುಕೊಳ್ಳಿ ನಂತರ ಅದಕ್ಕೆ ರುಬ್ಬಿದ ಹುರುಗಡ್ಲೆ ಹಾಗೂ ಸಕ್ಕರೆ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಹೊಂದಿಸಿ ಸ್ವಲ್ಪ ತಣ್ಣಗಾದ ನಂತರ ಅದಕ್ಕೆ ಬೇಕಾಗುವಷ್ಟು ಸ್ವಲ್ಪ ಸ್ವಲ್ಪವೇ ಹಾಲನ್ನು ಹಾಕಿ ಉಂಡೆ ಕಟ್ಟಿದರೆ ಸಿಹಿ ಸಿಹಿಯಾದ ಬೇಸನ್ ಲಡ್ಡು ಸವಿಯಲು ಸಿದ್ಧ ಕೈ ಗುಟ ಚೆನ್ನಾಗಿದೆ ಸಕ್ಕದಾದ ಆ ಟೆಕ್ಸ್ಚರ್ ಬೇಸಿಕಲಿ ಬಂದ್ರೆ ಅರ್ಧ ಸ್ವೀಟ್ ಗಿರ್ದಂಗೆ ಅಲ್ಲ ತುಂಬಾ ಚೆನ್ನಾಗಿದೆ ಸೊ ಕರೆಕ್ಟ್ ಆ ಬ್ಯಾಗಿಗೆ ಹಾಕಿದ ತಕ್ಷಣ ಹಾಕ್ತು ನನ್ನ ಮನಸ್ಸು ಹಂಗೆ ಕರ್ಗೋಯ್ತು ಸೊ ಇನ್ನೊಂದು ರೌಂಡ್ ಕರಗಿಸ್ಬೇಕಲ್ಲ ನಮ್ಮ ಮನಸ್ಸನ್ನ ಏನು ಮಾಡ್ಕೊಡ್ತೀರಾ ತೊಗರಿ ನುಚ್ಚಿನ ಉಂಡೆ ಮಾಮೂಲು ನುಚ್ಚಿನ ಉಂಡೆ ಕೇಳಿದ್ದೀನಿ ಎಲ್ಲ ಬೇಳೆಗಳ ಏನಿದು ತೊಗರಿ ನುಚ್ಚಿನ ಉಂಡೆ ಮಾಡೋದು ತೊಗರಿ ಬೇಳೆಯಲ್ಲಿ ಅದು ಗೊತ್ತಿತ್ತು ಬಿಡಿ ಒಂದು ಬ್ರೇಕ್ ತಗೊಂಡು ಬಂದ್ಬಿಡ್ತೀನಿ ಅಷ್ಟರಲ್ಲಿ ನೀವು ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳಿ ಓಕೆ ಬೇಸನ್ ಉಂಡೆ ಆಯಿತು ಈಗ ನೆಕ್ಸ್ಟ್ ತೊಗರಿ ನುಚ್ಚಿನ ಉಂಡೆನೂ ರೆಡಿ ಆಗುತ್ತೆ ಆದರೆ ಯಾವಾಗ ಒಂದು ಚಿಕ್ಕ ಬ್ರೇಕ್ನ ನಂತರ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ನೀರು ತಗೊಳ್ಳಿ ಬಂದು ಶಾರ್ಟ್ ಬ್ರೇಕ್ ವಿರಾಮದ ನಂತರ ಮತ್ತೊಮ್ಮೆ ಈಸ್ಟರ್ನ್ ಮಸಾಲ ಮನೆ ಅಡುಗೆ ಸಂಚಿಕೆಗೆ ಸ್ವಾಗತ ಸೊ ತೊಗರಿ ನುಚ್ಚಿನುಂಡೆಗೆ ಏನೇನು ಬೇಕೋ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಒಂದ್ಸಲ ಫಾರ್ಮ್ಯಾಲಿಟಿಗೋಸ್ಕರ ಹೇಳ್ಬಿಡಿ ಏನೇನು ಬೇಕು ಶೋರ್ ತೊಗರಿ ಬೇಳೆ ಶುಂಠಿ ಉಪ್ಪು ಕೊತ್ತಂಬರಿ ಸೊಪ್ಪು ಒಣಮೆಣಸಿನಕಾಯಿ ಕಾಯಿ ಅಷ್ಟೇ ಅಷ್ಟೇ ಓಕೆ ಸೊ ತೊಗರಿ ಬೇಳೆನ ನೆನೆಸ್ಕೊಂಡಿದ್ದೀರಾ ಬೇಯಿಸ್ಕೊಂಡಿದ್ದೀರಾ ಏನು ಮಾಡಿ ತೊಗರಿ ಬೇಳೆ ನೆನೆಸಿರೋದು ಮಿನಿಮಮ್ 1-3 ಅವರ್ಸ್ ನೆನೆಸಿರಬೇಕು ಓಕೆ ಸೊ ಮತ್ತೆ ಏನು ಕೊಡ್ಲಿ ಅಂತ ಕೇಳ್ತೀರಾ ಮಿಕ್ಸಿ ಜಾರ್ ಕೊಡ್ತೀನಿ ಎಸ್ ನಂಗೆ ಗೊತ್ತು ಇದು ಕೊಡಿ ದೊಡ್ಡಕ್ಕೆ ಹಾಂ ದೊಡ್ಡ ಓಕೆ ಸೊ ಮಿಕ್ಸಿಗೆ ಮನೇಲಿ ಬರ್ತಾನೆ ತೊಗರಿ ಬೇಳೆ ಹಾಂ ಹೌದು ನೆನೆಸ್ಕೊಂಡು ತೊಗೊಂಡು ಬಂದೆ ತೊಗರಿ ಬೇಳೆ ಮೆಣಸಿನ್ಕಾಯಿ ಒಂದು 6 ಮೆಣಸಿನ್ಕಾಯಿ ಹಾಕೋಬೋದು ಓಕೆ ಅವರು ಇಷ್ಟಕ್ಕೆ 5 ಸಾಕೇನು ಶುಂಠಿ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಶುಂಠಿ ಏನು ಮೆಷರ್ಮೆಂಟ್ ಎಷ್ಟು ಚೆನ್ನಾಗಿ ಹೇಳಿದ್ರಪ್ಪ ಓಕೆ ಸ್ಪೂನ್ ಓಕೆ ಹೂ ಇಷ್ಟು ಸಾಕು ಇದೆಲ್ಲ ಇವತ್ತಿಗೋಸ್ಕರ ಕಲ್ತ್ಕೊಂಡು ಬಂದಿರೋದಾ ಅಥವಾ ಆ್ಯಕ್ಚುಲಿ ಇಂಟ್ರೆಸ್ಟ್ ಇದೆಯಾ ಆ್ಯಕ್ಚುಲಿ ಇಂಟ್ರೆಸ್ಟ್ ಇಲ್ಲ ಇವತ್ತಿಗೋಸ್ಕರ ಕಲ್ತ್ಕೊಂಡು ಬಂದಿದ್ದು ನೀವು ಕೆಲಸ ತುಂಬ ಸೀದಾ ಡೈರೆಕ್ಟಾಗಿ ಮಾತಾಡ್ಬಿಡ್ತೀವಿ ಒಳ್ಳೆ ಪಂಚಟ ಎಲ್ಲ ಹೊಡಿತೀರಾ ಕಾಮಿಡಿ ತುಂಬ ಚೆನ್ನಾಗಿ ಸೆಟ್ ಆಗ್ತೀರಾ ಹಾಂ ನಿಮಗೆ ಆಸೆನಾ ಕಾಮಿಡಿ ನಾನು ಕಾಮಿಡಿ ಮಾಡಬೇಕಂತ ತುಂಬ ಆಸೆ ಅಯ್ಯೋ ಬಿಕಾಸ್ ಸೀರಿಯಸ್ಸು ಅಳೋದು ಎಲ್ಲ ಇದ್ದಿದ್ದೆ ಜೀವನದಲ್ಲಿ ಸೊ ಕಾಮಿಡಿಲಿ ದಬ್ಬಾಕ್ಬೇಕು ಅಂತೀರಾ ಏನು ಮಾಡಿದ್ರು ಕಾಮಿಡಿ ಮಾಡೋದು ತುಂಬ ಕಷ್ಟ ಹೌದು ಸೊ ಇದನ್ನೊಂದು ಬಟ್ಲಿಗೆ ಹಾಕು ಯೂಶಲಿ ನುಚ್ಚಿನುಂಡೆಗೆ ಹಸಿಮೆಣಸಿನಕಾಯಿ ಜಾಸ್ತಿ ಹಾಕೋದು ಅಂತ ಮಾಮೂಲು ನುಚ್ಚಿನುಂಡೆಗೆ ತೊಗರಿ ನುಚ್ಚಿನುಂಡೆಗೆ ನಂಗೆ ಗೊತ್ತಿಲ್ಲ ಓಕೆ ನನಗೂ ಗೊತ್ತಿಲ್ಲ ಪಾಪ ಓಕೆ ಹೋಗಲಿ ಬಿಡಿ ಓಕೆ ಸೊ ಸ್ವಾತಿ ಮುತ್ತು ಬಗ್ಗೆ ಹೇಳಿ ನಿಮ್ಮ ಎಂಟ್ರಿ ಹೇಗಾಯಿತು ಸ್ವಾತಿ ಮುತ್ತುಗೆ ಆಪರ್ಚುನಿಟಿ ಎಲ್ಲಿಂದ ಬಂತು ಹೇಗೆ ಒಪ್ಕೊಂಡ್ರಿ ಯಾಕೆ ಒಪ್ಕೊಂಡ್ರಿ ಓಕೆ ನಾನು ಯಾವಾಗ ಒಪ್ಕೊಂಡ್ರಿ ಹೇಳಿ ಗೀತಾ ಕ್ವೆಶನ್ ಆಯ್ತು ನಾನು ಬೇಸಿಕಲಿ ನಂಗೆ ಸೀರಿಯಲ್ ಮಾಡಬಾರ್ದು ಅಂತ ಇತ್ತು ಬಟ್ ಹೀಗೆ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದಾಗ ನಂಗೊಬ್ಬರು ಅಸೋಸಿಯೇಟ್ ಡೈರೆಕ್ಟರ್ ಪರಿಚಯ ಇದ್ರು ಓಕೆ ಸೊ ಈ ಸೀರಿಯಲ್ ಶುರು ಆಗುವಾಗ ಅವರು ಈ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಿದ್ರು ಸೊ ಅವ್ರು ನನಗೆ ಅಪ್ರೋಚ್ ಮಾಡಿದ್ರು ಈ ಥರ ಸೀರಿಯಲ್ ಸ್ಟಾರ್ಟ್ ಆಗ್ತಿದೆ ಮಾಡ್ತೀರಾ ಅಂತ ಫಸ್ಟು ನನಗೆ ಮಾಡೋದು ಬೇಡ ಅನಿಸ್ತು ಬಟ್ ದೆನ್ ದಿನೇಶ್ ಬಾಬು ಅವರು ಡೈರೆಕ್ಟ್ ಮಾಡ್ತಿರೋದು ಒಳ್ಳೆ ಟೀಮ್ ಇರುತ್ತೆ ಮತ್ತು ಅವ್ರ ಜೊತೆ ವರ್ಕ್ ಮಾಡಿದ್ರೆ ಒಂದು ಒಳ್ಳೆ ಪ್ರೊಫೈಲ್ ಸಿಗುತ್ತೆ
ಎಕ್ಸ್ಪೀರಿಯನ್ಸ್ ಸಿಗತ್ತೆ ಅಂತ. ಈಗ ಇದಕ್ಕೆ ಇದು ಪೀಸ್ ಮಾಡಿರೋ ಕಾಯಿ ಕಾಯಿ ಇದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ, ಸೊ ಮಿಕ್ಕಿದೆಲ್ಲ ನಾವು ತಿರುವಕ್ಕೆ ಹಾಕೊಂಡು. ಹಾಂ, ತಿರುವಕ್ಕೆ ಹಾಕಿ. ಇದು ಹದ ಕರೆಕ್ಟಾಗಿದೆ. ಓಕೆ, ಇದನ್ನು ಸ್ವಲ್ಪ ಉಂಡೆ ಮಾಡಿ ಇದರಲ್ಲಿ ಇಡ್ಲಿ ಇಡ್ಲಿ ಕುಕ್ಕರ್ ಅಲ್ಲಿ ಇಟ್ಟರೆ ಒಳಗಡೆ ಸ್ಟೀಲ್ ಅಥವಾ ಅಲ್ಯೂಮಿನಿಯಂ ಪಾತ್ರೆ ಆದರೆ ಹುಣಸೆ ಹಣ್ಣು ಹಾಕಿದ್ರೆ ಒಳಗಡೆ ಕಪ್ಪಗಾಗಲ್ಲ ಅಂತ ಹೇಳ್ತಾರೆ. ಓ, ಮಧ್ಯದಲ್ಲಿ ಟಿಬ್ಬೆ. ಹಾಂ, ಓಕೆ. ಸೊ ಇನ್ನೊಂದ್ಸಲ ಜೋರಾಗಿ ಕ್ಯಾಮ್ರಾ ನೋಡ್ಕೊಂಡು. ಅಲ್ಯೂಮಿನಿಯಂ ಪಾತ್ರೆ ಅಥವಾ ಸ್ಟೀಲ್ ಪಾತ್ರೆ ಆದರೆ ಈ ಥರ ಇಡ್ಲಿ ಪಾತ್ರೆ ಅಥವಾ ಕುಕ್ಕರು ಅದರೊಳಗೆಲ್ಲ ಹುಣಸೆ ಹಣ್ಣು ಅಥವಾ ನಿಂಬೆ ಹಣ್ಣು ಹಿಂಡಿರೋದಿರತ್ತಲ್ಲ ಅದನ್ನು ಹಾಕಿದ್ರೆ ಕಪ್ಪಗಾಗೋದಿಲ್ಲ. ಸೊ ವಾಶ್ ಮಾಡೋಕ್ಕೂ ಈಸಿ ಆಗೋದಿಲ್ಲ. ಇದು ಹಾಕೋಕೆ ಮುಂಚೆ ಸ್ವಲ್ಪ ಅಂಟ್ಕೋಬಾರ್ದು ಅಂತ ಎಣ್ಣೆ ಸ್ವಲ್ಪ ಹಾಕು. ಸವರ್ಕೊಂಡಿದ್ರೆ ಅಂಟ್ಕೊಳ್ಳೋದಿಲ್ಲ. ಓಕೆ, ತಿಂದರೆ ಸೂಪರ್ ಆಗಿರುತ್ತೆ. ಸೂಪರ್. ಸೊ ಇಷ್ಟ ಅದ ಇದ್ರೆ ಸಾಕು. ನೀವು ಅಡುಗೆ ಮಾಡ್ತೀರಾ? ಹ್ಞೂ, ಮಾಡ್ತೀನಿ. ಸೊ ಇನ್ನು ಅಲ್ಪ ಸ್ವಲ್ಪ ಮಾಡ್ತೀನಿ. ಏನು ಅಲ್ಪ ಸ್ವಲ್ಪ, ಬೇಕಾದ್ರೆ ಇನ್ನೂ ದೊಡ್ಡದಾಗಿ ಇಡ್ಬೋದು, ಉಂಡೆ ಮಾಡ್ಬೋದು. ಪರವಾಗಿಲ್ಲ ಪರವಾಗಿಲ್ಲ. ಯಾಕೋ ಅವಾಗಿಂದ ನಾನು ನೋಡ್ತಾನೆ ಇದ್ದೀನಿ, ಉಂಡೆ ಮಾತ್ರ ಚಿಕ್ಕ ಚಿಕ್ಕದಾಗಿ. ಏನದರ ರಹಸ್ಯ? ಏನೂ ಇಲ್ಲ, ಅದು ಕೈಗೆ ಎಷ್ಟು ಬರುತ್ತೋ ಅಷ್ಟು ಹಾಕೋದು ಅಷ್ಟೇ. ಪುಟ್ಟಿ ಕೈಯಲ್ಲ ಉಂಡೆ ಬರ್ತದೆ. ಸೊ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಕೊಡ್ತಿರ್ತೀರಾ ನೀವು? ಹಾಂ, ಡ್ಯಾನ್ಸ್ ಪ್ರೋಗ್ರಾಮ್ಸ್ ಸದ್ಯಕ್ಕೆ ಕಮ್ಮಿ ಆಗಿದೆ, ಬಟ್ ಕಲಿಯುವಾಗ ಅದೇ ಮೈಸೂರಲ್ಲಿದ್ದಾಗ ಕೊಡ್ತಾ ಇದ್ವಿ. ಗ್ರೂಪ್ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಕೊಡ್ತಾ ಇದ್ವಿ. ಈಗ ಕನಕದಾಸ ಜಯಂತಿ, ಆಮೇಲೆ ಪುರಂದ್ರದಾಸರ ಆರಾಧನೆ, ಆ ಥರ ಎಲ್ಲ ಮಾಡಿ. ಸೊ ನಮ್ಮ ಕ್ಲಾಸಿಂದಾನೇ ನೃತ್ಯಾಲಯ ಅಂತ ಹೇಳಿ ನಮ್ಮ ಡ್ಯಾನ್ಸ್ ಕ್ಲಾಸಸ್. ಓಕೆ, ಸೊ ಅಲ್ಲಿಂದ ಒಂದು 3 ಡೇಸ್ ಇವೆಂಟ್ ಇರ್ತಾ ಇತ್ತು. ಓಕೆ, ಸೊ ಎಲ್ಲ ಸೂಪರ್ ಆಗಿ. ಒಂದ್ಸಲಿ ಪುರಂದ್ರದಾಸರ ಆರಾಧನೆಗೆ ದೇವರಾಜ ಅರಸ್ ರೋಡ್ ಗೊತ್ತಲ್ಲ, ದೇವರಾಜ ಅರಸ್ ರೋಡ್ ಇಂದ ಲಲಿತ್ ಮಹಲ್ ಪ್ಯಾಲೇಸ್ ಇದೆಯಲ್ಲ, ಅಲ್ಲಿವರೆಗೂ ರೋಡಲ್ಲಿ ಕೋಲಾಟ ಆಡ್ಕೊಂಡಿದ್ವಿ. ಅಯ್ಯೋ, ಸೂಪರ್ ಆಗಿತ್ತು ಅದು ಎಕ್ಸ್ಪೀರಿಯನ್ಸ್ ಮಾತ್ರ. ಸೊ ಫುಲ್ ಒಂದು ಏನ್ ಹೇಳ್ತಾರೆ, ಒಂದ್ ಮೆರವಣಿಗೆ ತರ, ಒಂದ್ ಪೆರೇಡ್ ತರ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ಅದು. ಯಾವ ಒಕೇಶನ್ ಅಲ್ಲಿ ಅಂದ್ರೆ ಇದನ್ನ ಇದ್ ಮಾಡಿದ್ದು? ಪುರಂದ್ರದಾಸರ ಆರಾಧನೆ. ಸೊ ಅವ್ರು ಬರ್ದಿರೋ ಕೃತಿಗಳು ಅದಕ್ಕೆ ಕೊರಿಯೋಗ್ರಾಫ್ ಮಾಡಿಕೊಂಡು, ಸೊ ಅದ್ರ ಆ ಹಾಡುಗಳಿಗೆ ಕೋಲಾಟ ಮಾಡಿಕೊಂಡು ಸೂಪರ್ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಇದರಲ್ಲಿ ಶಾಂತಲ ಥಿಯೇಟರ್ ಇದೆಯಾ ಗೊತ್ತು, ಅಲ್ಲಿ ಒಂದು ಇದು ಬರುತ್ತೆ, ರಾಮಂದ್ರ ಥರ ಬರುತ್ತೆ. ಸೊ ಅಲ್ಲಿವರೆಗೆ ಅಲ್ಲಿಂದ ಸ್ಟಾರ್ಟ್ ಮಾಡಿ ಲಲಿತ್ ಮಹಲ್, ಸಾರಿ ಲಲಿತ್ ಮಹಲ್ ಅಲ್ಲ, ಜಗನ್ಮೋಹನ್ ಪ್ಯಾಲೇಸ್, ಸಾರಿ ಜಗನ್ಮೋಹನ್ ಪ್ಯಾಲೇಸ್ವರೆಗೆ ಮಾಡ್ಕೊಂಡು ಹೋಗಿದ್ವಿ. ರ್ಯಾಲಿ ಥರ ತುಂಬ ಚೆನ್ನಾಗಿತ್ತು. ಚೆನ್ನಾಗಿದೆ ಅಲ್ಲ? ಆಗಿದೆ. ಸುಮ್ಮನೆ ಇದ್ದದ? ಹಾಂ, ಇದೆ. ಕೂರ್ಸದ? ಆಲ್ಟರ್ನೇಟ್ ಇಟ್ಟರೆ ಹಂಚ್ಕೊಳ್ಳೋದಿಲ್ಲ. ಅಡಿ ನೀರು ಸಾಕಲ್ಲ? ಸಾಕು. ಸುಮಾರು ಎಷ್ಟು ನಿಮಿಷಗಳ ಕಾಲ ಬೇಯಿಸ್ಬೇಕಿತ್ತು? ಒಂದು 20 ಮಿನಿಟ್ಸ್. ಸೊ ನಾವು ಒಂದು ಚಿಕ್ಕ ಬ್ರೇಕ್ ತಗೊಂಡು ಬಂದ್ಬಿಡೋಣ. ತಗೊಳ್ಳಿ, ಇದು ಬೇಕಾಗಲಿ. ತೊಗರಿ ನುಚ್ಚಿನುಂಡೆ ರೆಡಿ ಆಗ್ತಾ ಇದೆ, ಒಂದು ಚಿಕ್ಕ ವಿರಾಮ ತಗೊಂಡು ಬೇಗ ವಾಪಸ್ ಬಂದ್ಬಿಡಿ. ಅಷ್ಟರಲ್ಲಿ ಇದು ರೆಡಿ ಆಗುತ್ತೆ, ನಾವು ಇನ್ನು ಸ್ವಲ್ಪ ಮಾತಾಡ್ತೀವಿ. ಓಕೆ, ಸೊ ಟೇಕ್ ಅ ಬ್ರೇಕ್. ಇನ್ನು ನಿಮ್ಮ ನೆಚ್ಚಿನ ಈಸ್ಟರ್ನ್ ಮಸಾಲ ಹಾಕಿಸುವ ಮನೆ. ವೆಲ್ಕಮ್ ಬ್ಯಾಕ್. ಇದು ಈಸ್ಟರ್ನ್ ಮಸಾಲ ಹಾಕಿಸುವ ಮನೆ ಅಡುಗೆ. ಸೊ ಓವರ್ಆಲ್ ಟೀಮ್ ಹೇಗಿದೆ? ಟೀಮ್ ಹೊಸ ಟೀಮ್ ಇನ್ನು? ಹಾಂ, ಹೊಸ ಟೀಮ್ ಹೌದು. ಆರ್ಟಿಸ್ಟ್ಸ್ ಎಲ್ಲರೂ ಹೊಸಬೇ ಇದ್ದಾರೆ, ಮೋಸ್ಟ್ ಆಫ್ ದೆಮ್. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್, ಒಂದು ಫ್ಯಾಮಿಲಿ ಥರ ಇರ್ತೀವಿ. ಇಲ್ಲೇ ಬೆಂಗಳೂರಲ್ಲೇ ಶೂಟಿಂಗ್ ಆದರೆ ಬೆಳಗಿನ ಸಂಜೆವರೆಗೂ ಮಾಡಿ ದೆನ್ ಎಲ್ಲ ಮನೆಗೆ ಹೊಂದೋಗ್ಬೋದು. ಬಟ್ ಅಲ್ಲಿ ಕೊಟ್ಟಿಗೆಹಾರ ಬಾಳೂರು ಅಂತ ಒಂದಿದೆ, ಸೊ ಅಲ್ಲಿ ಶೂಟಿಂಗ್ ಮಾಡೋದ್ರಿಂದ ವಿಲ್ ಬಿ ಟುಗೆದರ್ ರೌಂಡ್ ದ ಕ್ಲಾಕ್. ಅಲ್ಲೇ ಊಟ ಮಾಡೋದು, ಅಲ್ಲೇ ಮಲ್ಕೊಳ್ಳೋದು. ಓಕೆ, ಸೊ ಎಲ್ಲ ಜೊತೆನೂ ತುಂಬ ಎಲ್ಲ ಕ್ಲೋಸ್ ಆಗಿದ್ದೀವಿ ಈಗ. ಇವೆ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಸ್ವಾತಿ ಮುತ್ತಲ್ಲಿ ಯಾವ ಥರದ ಶೇಡ್ ಇರುವಂಥ ಪಾತ್ರ?
ನನ್ನ ಪಾತ್ರದ ಹೆಸರು ರುಕ್ಮಿಣಿ ಅಂತ ಸೊ ಈ ಪಾತ್ರಕ್ಕೆ ಒಂದು ಗುರಿ ಇದೆ ಏನೋ ಒಂದು ಗುರಿ ಇಟ್ಕೊಂಡು ಬಂದಿರ್ತಾಳೆ ಬಟ್ ಈ ಪಾತ್ರಕ್ಕೆ ತುಂಬಾ ಒಂದು ಮೂರು ನಾಲ್ಕು ಶೇಡ್ ಇದೆ ಅಂತ ಹೇಳ್ಬೋದು ಮುತ್ತು ಜೊತೆ ಇರುವಾಗಲಿ ಬೇರೆ ಮುತ್ತುವಿನ ಮನೆಯವ್ರ ಜೊತೆ ಇರುವಾಗಲಿ ಮುತ್ತುವಿನ ಅಮ್ಮ ಜೊತೆ ಇರುವಾಗಲಿ ಸೊ ಒಬ್ಬರೊಬ್ಬರ ಜೊತೆ ಇಂಟರಾಕ್ಟ್ ಮಾಡುವಾಗಲೂ ಬೇರೆ ಬೇರೆ ಶೇಡ್ಸ್ ಇರುತ್ತೆ ಅವಳು ಸೊ ಇವ್ರ ಇಷ್ಟು ಜನದ ಬಿಟ್ಟು ವೆನ್ ಶಿ ಇಸ್ ಹರ್ ಸೆಲ್ಫ್ ಅವಳ ಮನೇಲಿ ಒಬ್ಬಳೇ ಇದ್ದಾಗಲಿ ಅವಳು ಹೇಗೆ ಇರ್ತಾಳೆ ಹೌ ಶಿ ಟಾಕ್ಸ್ ಟು ಹರ್ ಸೆಲ್ಫ್ ಸೊ ಆ ಥರ ಇದೆ ಈ ಕ್ಯಾರೆಕ್ಟರ್ ತುಂಬ ಶೇಡ್ಸ್ ಇದೆ ನಂಗೆ ತುಂಬ ಇಷ್ಟ ಆಯಿತು ಯಾವ ಶೇಡ್ ಜಾಸ್ತಿ ಪ್ಲೇ ಮಾಡೋಕ್ಕಿಂತ ಬರ್ತೀರಾ ನಾನು ಮುತ್ತು ಮನೆಯವ್ರ ಜೊತೆ ಒಂದು ರಿವೆಂಜ್ ಕೈಂಡ್ ಆಫ್ ಶೇಡ್ ಇರುತ್ತೆ ಅವಳು ಸೊ ಆ ಥರ ಮಾಡೋದಕ್ಕೆ ಇಷ್ಟಪಡ್ತೀನಿ ಅದು ತುಂಬ ಇಷ್ಟ ಆಗುತ್ತೆ ಸೊ ತೊಗರಿ ನುಚ್ಚುಂಡೆ ಏನಾಯ್ತು ರೆಡಿ ಆಗಿರುತ್ತೆ ನೋಡೋಣ ಅಯ್ಯೋ ಶೋರ್ ಎಸ್ ಟವಲ್ಲು ಇಟ್ಕೊಂಡು ಫುಲ್ ರೆಡಿ ಆಗ್ಬಿಟ್ರು ಗೃಹಿಣಿ ಥರ ಓಕೆ ಚೆನ್ನಾಗಿರೋ ಕಾಣ್ತದೆ ಸೀದಾ ಸರ್ವಿಂಗ್ ಪ್ಲೇಟ್ ಕೊಟ್ಬಿಡ್ತೀನಿ ನಿಮಗೆ ಕೊಡಿ ಸ್ಪೂನ್ ಕೊಡ್ಲಾ ಪರವಾಗಿಲ್ಲ ಒಂದು ಸ್ವಲ್ಪ ಹಬೆಯಲ್ಲಿ ಇದು ಮಾಡಿದ್ರೆ ಸ್ವಲ್ಪ ಅದಾಗದೇ ದೊಡ್ಡದಾಗಿದೆ ಸೊ ತೊಗರಿ ನುಚ್ಚಿನುಂಡೆ ರೆಡಿ ಯು ತೊಗರಿ ನುಚ್ಚಿನುಂಡೆ ಇರಿಪ್ಪ ಈಗಲೂ ರೀಕ್ಯಾಪ್ ಅಂದರೆ ದುರಾಸೆ ಇದು ಪ್ಲೀಸ್ ನೋಡ್ಬಿಡ್ತೀನಿ ನೋಡಿ ಪ್ಲೀಸ್ ಇದ್ರ ಜೊತೆ ಕಾಯಿ ಚಟ್ನಿ ಹಾಕೋದಾಗಿರುತ್ತೆ ಇದು ಖಾರ ಖಾರವಾಗಿದೆ ನಿಮಗೆ ಖಾರ ತುಂಬ ಇಷ್ಟ ಅನ್ಸುತ್ತಲ್ಲ ತುಂಬ ಇಷ್ಟ ಪರ್ಫೆಕ್ಟ್ ಆದ ಓಕೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಹೋಗ್ಲಿ ಹಿರಿಗಾಗಿ ನೋಡ್ಕೊಂಡು ಬಂದ್ಬಿಡಿ ತೊಗರಿ ನುಚ್ಚಿನುಂಡೆ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರಿನಲ್ಲಿ ನೆನೆಸಿದ ತೊಗರಿ ಬೇಳೆ ಒಣಮೆಣಸಿನಕಾಯಿ ಶುಂಠಿ ಉಪ್ಪು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ ನಂತರ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲಿಗೆ ಹಾಕಿ ಅದಕ್ಕೆ ಹೆಚ್ಚಿರುವಂತಹ ಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇಡ್ಲಿ ಕುಕ್ಕರ್ನಲ್ಲಿ ಒಂದಿಪ್ಪತ್ತು ನಿಮಿಷಗಳ ಕಾಲ ಬೇಯಿಸಿದರೆ ಬಿಸಿ ಬಿಸಿ ತೊಗರಿ ನುಚ್ಚಿನ ಉಂಡೆ ಸವಿಯಲು ಸಿದ್ಧ ಓಕೆ ಈಗ ಕಳ್ಸ್ಕೊಟ್ಬಿಡೋಣಪ್ಪ ಪಾಪ ಮೂರು ರೆಸಿಪಿ ಮಾಡ್ಕೊಟ್ಟು ಸುಸ್ತಾಗಿದ್ದೀರಾ ಅನಿಸುತ್ತೆ ನಾವು ಮೂರು ರೆಸಿಪಿ ಮಾಡ್ತೀವಿ ನೀವು ಎಷ್ಟೊಂದು ಜನ ಜೊತೆ ಎಷ್ಟೊಂದು ರೆಸಿಪೀಸ್ ಮಾಡಬೇಕಲ್ಲ ಪಾಪ ನಿಮ್ಗೆ ಎಷ್ಟು ಸುಸ್ತಾಗಿರುತ್ತೆ ಥ್ಯಾಂಕ್ ಯು ಯಾರು ನೀವು ಒಬ್ಬರೇ ನನ್ನ ಕಷ್ಟ ಇಲ್ಲಿ ತನಕ ಅರ್ಥ ಮಾಡ್ಕೊಂಡಿರೋದು ಥ್ಯಾಂಕ್ ಯು ಸೋ ಮಚ್ ಬಟ್ ಐ ಗೆಸ್ ಯು ಎಂಜಾಯ್ ಇಟ್ ಅಲ್ವಾ ಕೋಸ್ ಐ ಎಂಜಾಯ್ ಆ್ಯಂಡ್ ಈ ಥರ ಮಾಡ್ಕೊಟ್ಬಿಟ್ರೆ ಅಂತ ಸಾಲಿಡ್ ಫನ್ ತಿಂದಬಾಕ್ಬಿಡ್ತೀವಿ ತಿಂದಬಾಕ್ಬಿಡ್ತೀರಾ ಸೊ ವಂಡರ್ಫುಲ್ ಹೇಗೆ ಅನ್ನಿಸ್ತು ಇಲ್ಲಿ ಬಂದು ಅಡುಗೆ ಮಾಡಿದ್ದು ತುಂಬ ಖುಷಿಯಾಯಿತು ನಾನು ನಿಮ್ಗೊಂದು ಸೀಕ್ರೆಟ್ ಹೇಳ್ತೀನಿ ಈ ಮೂರು ರೆಸಿಪೀಸ್ನ ನಾನು ಇಲ್ಲೇ ಫಸ್ಟ್ ಟೈಮ್ ಮಾಡಿದ್ದು ನಾನು ಮಾಡೇ ಇಲ್ಲ ಮನೇಲಿ ಹೌದಾ ಸೊ ಈ ಶೋಗೆ ಬರಬೇಕು ಅಂತ ಹೇಳಿ ಎಲ್ಲ ಹೇಳಿಸ್ಕೊಂಡು ಬಂದು ಇಲ್ಲಿ ಮಾಡಿದ್ದು ಸೊ ಹೌ ಇಸ್ ಇಟ್ ಇಟ್ ವಾಸ್ ರಿಯಲಿ ಗುಡ್ ಇನ್ನೊಂದು ಏನು ಅಪ್ರಿಷಿಯೇಟ್ ಮಾಡಬೇಕು ಅಂದರೆ ಸುಮ್ಮನೆ ಬರಬೇಕಲ್ಲ ಅಂತ ಬಂದಿಲ್ಲ ಪಾಪ ನಿಮ್ಮ ತಯಾರಿ ಏನಿದೆಯೋ ನಿಮ್ಮ ಹೋಮ್ವರ್ಕ್ ಅಥವಾ ನಿಮ್ಮ ಕಮಿಟ್ಮೆಂಟ್ನ ಖಂಡಿತ ಮೆಚ್ಚಬೇಕು ಥ್ಯಾಂಕ್ ಯು ಸೊ ಇಟ್ ಇಸ್ ರಿಯಲಿ ವಂಡರ್ಫುಲ್ ಹ್ಯಾವಿಂಗ್ ಯು ಹಿಯರ್ ಥ್ಯಾಂಕ್ ಯು ಆಲ್ ದ ವೆರಿ ಬೆಸ್ಟ್ ನಿಮ್ಮ ಕೆರಿಯರ್ಗೆ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರಲಿ ಥ್ಯಾಂಕ್ಸ್ ಆಗಲಿ ಆ್ಯಂಡ್ ಸ್ವಾತಿ ಮುತ್ತು ಸೂಪರ್ ಹಿಟ್ ಆಗಲಿ ಥ್ಯಾಂಕ್ ಯು ಸೊ ಒಳ್ಳೆ ರೆಕಗ್ನಿಷನ್ ಸಿಗಲಿ ಅಂತ ನಮ್ಮ ಇಡೀ ತಂಡದ ಪರವಾಗಿ ಹಾರೈಸ್ತಾ ಈಸ್ಟರ್ನ್ ಮಸಾಲಾ ಕಡೆಯಿಂದ ನಿಮಗೆ ಕಿರುಕಾಣಿಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇಲ್ಲಿಗೆ ಬಂದು ನಂಗೆ ತುಂಬ ಖುಷಿ ಆಯಿತು ಇದು ಹೊಸ ಎಕ್ಸ್ಪೀರಿಯೆನ್ಸ್ ನಾನು ಅಡುಗೆ ಮಾಡೇ ಇಲ್ಲ ಹೇಳಿದ್ನಲ್ಲ ಐ ಮೀನ್ ಈ ಐಟಮ್ಸ್ ಮಾಡಿಲ್ಲ ಸೊ ಇದನ್ನು ಕಲ್ತ್ಕೊಂಡಂಗೆ ಆಯಿತು ಥ್ಯಾಂಕ್ ಯು ನಂದಿನಿ ಥ್ಯಾಂಕ್ ಯು ಆಲ್ ದ ಟೀಮ್ ಥ್ಯಾಂಕ್ ಯು ನೋಡಿದ್ರಲ್ಲ ಒಂದು ಥಾಯಿ ರೆಸಿಪಿ ಇನ್ನೆರಡು ನಮ್ಮ ದೇಸಿ ಅಡುಗೆಗಳು ಚೆನ್ನಾಗಿತ್ತು ಅಂತ ಅನ್ಕೋತೀನಿ ನಾನು ತಿಂದೋಳು ಹೇಳ್ತಾ ಇದ್ದೀನಿ ಸಕ್ಕತ್ತಾಗಿತ್ತು ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಬರೆದು ಕಳಿಸಿ ಹಾಗಾದರೆ ಮತ್ತೊಂದು ಕಲರ್ಫುಲ್ ಸಂಚಿಕೆಯೊಂದಿಗೆ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪೀಸ್ ಒಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂಟಿಲ್ ದೆನ್ ಬೈ ಬೈ.